ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ವಾಸ್ತು ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಿದ್ದೆ, ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ವಾಸ್ತು ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಲ್ಲ, ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ. ಎಲ್ಲ ಎಲ್ಲ ಮನೆಯಲ್ಲಿ ಕೂಡ ವಾಸ್ತುತಜ್ಞರು ಇದ್ದೇ ಇರ್ತಾರಲ್ಲೂ, ಇಲ್ಲ ಅಂತ ಏನಿಲ್ಲ. ಸೊ ಇದು ಕೆಲವರಿಗೆ ಮಹಾವಾಸ್ತು ಕಾನ್ಸೆಪ್ಟ್ ಏನು ಕೆಲವರಿಗೆ ಅಂತ ಗೊತ್ತಿರೋದಿಲ್ಲ. ನಾರ್ಮಲ್ ವಾಸ್ತು ಅಂತ ಖಂಡಿತ ಗೊತ್ತಿರ್ತದೆ ಅಲ್ವಾ. ಇಲ್ಲಿ ಕಿಚನ್ ಬರಬೇಕು, ಬೆಡ್ರೂಮ್ ಬರಬೇಕು, ದೇವ್ರ ಕೋಣೆ ಬರಬೇಕು, ಟಾಯ್ಲೆಟ್ ಬಾತ್ರೂಮ್ ಬರಬೇಕಲ್ಲ. ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ, ಆ ಮಾತು ಬೇರೆ. ಬಟ್ ಈ ಒಂದು ಮಹಾವಾಸ್ತು ಕಾನ್ಸೆಪ್ಟ್ ಅನ್ನು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು, ಹೊಟ್ಟೆ ಹೊಟ್ಟಾರೆ ಇದು ಮೂಲದಿಂದ ಮೂಲದ ಬೇಸ್, ಅದು ಏನೇ ಇದ್ರು ಕೂಡ ಅಲ್ವಾ, ವಿಶ್ವಕರ್ಮ ಪ್ರಕಾಶದ ಬೇಸ್ ಅದೇ ಇರುವಂಥದ್ದೆಲ್ಲ ಕೂಡ ಅದರಲ್ಲಿ ಡಿಕೋಡ್ ಮಾಡಿರುವಂಥದ್ದು ನಮ್ಮ ಗುರುಗಳು. ಓಕೆ, ಎನಿವೆ ಸೊ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಿದ್ದೆ, ಇವತ್ತು ಮತ್ತೆ ಅದನ್ನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ವೆರಿ ಇಂಟ್ರೆಸ್ಟಿಂಗ್. ನಿನ್ನೇನೆ ಹೇಳಿದೆ ನಿಮಗೆ ಆಗ್ನೇಯ ಭಾಗ ಅಲ್ವಾ, ಆಗ್ನೇಯ ಭಾಗದಲ್ಲಿ ಯಾಕೆ ಕಿಚನ್ ಬರಬೇಕು ಅಲ್ವಾ. ಕಿಚನಲ್ಲಿ ಇದ್ದರೆ ಅದು ಬಹಳ ಫೇವರೇಬಲ್ ಅದ ಒಂದು ಕೆಲಸವನ್ನು ಉಂಟು ಮಾಡುತ್ತೆ ನಿಮಗೆ. ಇನ್ನು ಕೆಲವರು ಏನು ಮಾಡಿರ್ತಾರೆ, ಇಲ್ಲಿ ಕಿಚನ್ ಮಾಡಿರ್ತಾರೆ, ಅದರ ಎದುರುಗಡೆಗೆ ಇಷ್ಟು ಜಾಗ ಯುಟಿಲಿಟಿಗೆ ಕೊಟ್ಟಿರ್ತಾರೆ. ಓಕೆ, ಅಲ್ಲಿ ಅವರ ವಾಷಿಂಗ್ ಮೆಷಿನ್ ಇರ್ಬೋದು, ಬಟ್ಟೆ ಒಗೆಯುವಂಥದ್ದು, ಆನಂತರ ಬಟ್ಟೆ ಒಗೆ ಕಲ್ಲು ಹಾಕ್ಕೊಂಡಿರ್ತಾರೆ ಕೆಲವರೆಲ್ಲ, ಗ್ಯಾಸ್ ಇಟ್ಕೊಂಡಿರ್ತಾರೆ ಕೆಲವರೆಲ್ಲ. ಆನಂತರ ಅಲ್ಲಿ ಏನು ಮಾಡ್ತಾರೆ, ಗ್ರಿಲ್ಲನ್ನು ಹಾಕಿ ಅದರ ಓಪನ್ ಬಿಟ್ಟಿರ್ತಾರೆ, ರೈಟಾ. ಗ್ರಿಲ್ ಹಾಕಿರ್ತಾರೆ, ಇಲ್ಲಿ ಗ್ರಿಲ್ ಹಾಕಿ ಓಪನ್ ಬಿಟ್ಟಿರ್ತಾರೆ. ಸೊ ಕೆಲವೊಂದು ಬಾರಿ ಇದು ಒಳ್ಳೆ ರಿಸಲ್ಟನ್ನು ಡೆಫಿನೆಟಾಗಿ ಕ್ರಿಯೇಟ್ ಮಾಡಲ್ಲ. ಏನಾದರೂ ಕೂಡ ನಿಮ್ಮ ಇಡೀ ಮನೆಗೆ ಆ ಒಂದು ಆಗ್ನೇಯ ಭಾಗದಲ್ಲಿ ಅಲ್ಲಿ ನಿಮ್ಮ ಗ್ಯಾಸ್ ಸ್ಟೌ ಬರಬೇಕೇ ವಿನಃ ಬೇರೆ ಯಾವುದು ಕೂಡ ಬರುವಂತಿಲ್ಲ. ಸೊ ಅದು ಕೆಲವೊಂದು ಬಾರಿ ನಿಮಗೆ ಹಣಕಾಸಿನ ಫ್ಲೋ ಆಗೋದ್ರಲ್ಲಿ ಸಮಸ್ಯೆಗಳನ್ನು ಕೂಡ ಕ್ರಿಯೇಟ್ ಮಾಡಬಲ್ಲದು. ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕೆಲಸ ಡನ್ ಆಗಬೇಕು ಅಲ್ವಾ, ಯಾವುದೋ ಒಂದಾಗ ಫೈನಲೈಸ್ ಆಗಬೇಕು. ಅಂದರೆ ಅಗ್ನಿಮೂಲೆ ಬಹಳ ಚೆನ್ನಾಗಿ ಕೆಲಸ ಮಾಡಬೇಕು, ಇಲ್ಲಾಂದರೆ ಯಾವುದೇ ಕೆಲಸ ಕಾರ್ಯಗಳು ಫೈನಲೈಸ್ ಆಗುವುದಿಲ್ಲ ಅಲ್ವಾ. ಯಾವುದೋ ಒಂದು ಕೆಲಸಕ್ಕೆ ಮಾತಾಡ್ತಿದ್ದೀರಿ ಆಗ್ತಾನೇ ಇಲ್ಲ, ಅಥವಾ ಯಾವುದೋ ಒಂದು ವಧು ವರ ಅದಕ್ಕೆ ಮಾತಾಡ್ತಿದ್ದೀರಿ ಮಂಗಳ ಕಾರ್ಯಕ್ಕೆ ಸಮ ಆಗ್ತಾನೇ ಇಲ್ಲ, ಯಾವುದೇ ಆದರೂ ಕೂಡ ಒಟ್ಟಿಗೆ ಫೈನಲೈಸ್ ಆಗಬೇಕು. ಇದು ಕೆಲಸ ಮಾಡಬೇಕು, ಅದು ಅದು ಕೆಲಸ ಮಾಡ್ತಾ ಇಲ್ಲ ನಿಮಗೆ, ಸೌತ್ ಈಸ್ಟ್ ಕೆಲಸ ಮಾಡ್ತಾ ಇಲ್ಲ, ಅಥವಾ ಅಗ್ನಿತತ್ವ ಕೆಲಸ ಮಾಡ್ತಾ ಇಲ್ಲ, ಡೆಫಿನೆಟಾಗಿ ಯಾವುದು ಕೂಡ ಫೈನಲೈಸ್ ಆಗಲಿಕ್ಕೆ ಅದು ಬಿಡುವುದಿಲ್ಲ. ಅಷ್ಟು ಪ್ರಾಬ್ಲಮನ್ನು ಅದು ಕೆಲವೊಂದು ಬಾರಿ ಕ್ರಿಯೇಟನ್ನು ಮಾಡುವಂಥ, ಅದಕ್ಕೋಸ್ಕರ ಹೇಳ್ತೀನಿ. ಸೊ ಏನೇ ಇದ್ದರೂ ಕೂಡ ನಿಮಗೆ ಅಂಥ ವಾಸ್ತುವಿನ ಪ್ರಾಬ್ಲಮ್ ಉಂಟು, ಸೊ ಎಕ್ಸ್ಪರ್ಟ್ಸ್ ಯಾರನ್ನು ಕರ್ಕೊಂಡು ಬನ್ನಿ, ಅವ್ರ ಹತ್ರ ಅದನ್ನು ಮಾಡಿಸಿ. ಅದು ಕೂಡ ಮಹಾವಾಸ್ತು ಕಾನ್ಸೆಪ್ಟ್ ಕಲಿತವರೇ ಆಗಿರಬೇಕು, ಬೇರೆಯವರಿಂದ ಚಾನ್ಸ್ ಇಲ್ಲ. ಓಕೆನಾ, ಅಂಥವ್ರ ಹತ್ರ ನೀವೇನಾದರೂ ಮಾಡಿಸಿದಾಗ, ವಾಸ್ತು ಪ್ರಿಪೇರ್ ಮಾಡಿಸಿದಾಗ ಮನೆ ಟೋಟಲಿ ಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ಆದಾಗ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರ ಜಾಸ್ತಿ ಅಂತ ಹೇಳ್ತೇನೆ. ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿರ್ತದೆ, ರೈಟಾ. ಸೊ ಅದರಲ್ಲಿ ಬೇರೆ ಬೇರೆ ರೀತಿಯ ಎಫರ್ಟ್ ಹಾಕುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ರಿಸಲ್ಟ್ ಕೊಡುವಂಥ ಇದ್ದೇ ಇರ್ತದೆ. ಈಗ ಈ ಗ್ಯಾಸ್ ಸ್ಟವನ್ನು ತೆಗೆದುಕೊಂಡೋಗಿ ಉತ್ತರದಲ್ಲಿ ಇಟ್ಟುಬಿಟ್ರೆ ಏನಪ್ಪ ಆಗುತ್ತೆ ಅಲ್ವಾ. ಸೊ ಅದರ ಮುಖಾಂತರ ಅದು ಎಲ್ಲೊಂದು ಕಡೆ ನಿಮಗೆ ಅಗ್ನಿಯ ಪ್ರಾಬ್ಲಮನ್ನು ಕೂಡ ಕ್ರಿಯೇಟ್ ಮಾಡಬಲ್ಲ, ಯಾಕಂದರೆ ಅದು ಜಲತತ್ವದಲ್ಲಿ ಬಂದುಬಿಡ್ತಾಗ ಸಮಸ್ಯೆಗಳನ್ನು ಕೂಡ ಕೆಲವೊಂದು ಬಾರಿ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ, ಅದನ್ನು ಕೂಡ ನೋಡ್ಕೊಳ್ಬೇಕು. ಸೊ ಗ್ಯಾಸ್ ಸ್ಟವ್ ಉತ್ತರದಲ್ಲಿ ಬಂದಾಗ ಏನಪ್ಪ ಆಗುತ್ತೆ ಅಂತ, ತುಂಬ ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲ. ಆಗ ಅದಕ್ಕೆ ಕೆಲವೆಲ್ಲ ಪರಿಹಾರಗಳನ್ನು ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಅಲ್ಲಿದ್ದಾಗ ಏನಾಗುತ್ತೆ, ನಿಮಗೆ ಏನೇ ಆಫರ್ ಬೇಕಾದರೂ ಕೂಡ, ಏನೇ ಆಫರ್ ಬೇಕೀಗ ಅಲ್ವಾ, ಎಲ್ಲೂ ಕೆಲಸ ಬೇಕು, ಆಫರ್ ಬೇಕು, ಏನಿದೆ, ನೀವು ಹಣ ಖರ್ಚು ಮಾಡದೆ ಯಾವುದು ಕೂಡ ಬರೋದಿಲ್ಲ ಅಂತ ಪರಿಸ್ಥಿತಿ. ಹಣ ಖರ್ಚು ಮಾಡಿದ ನಂತರ ಎಲ್ಲ ಕೂಡ ಅಲ್ಲಿ ಕೆಲಸ ಉಂಟು, ತೆಗಿಸಿಕೊಡ್ತೇನೆ, ಇಂತಿಷ್ಟು ಹಣ ಕೊಡು ನೀನು ಅಲ್ವಾ. ಸೊ ಕೆಲವರು ಎಷ್ಟೋ ಜನ ಮೋಸ ಹೋಗಿರ್ತಾರೆ. ಸೊ ಇಂಥ ಒಂದು ಪೊಸಿಷನಲ್ಲಿ ಕ್ರಿಯೇಟ್ ಆಗುತ್ತೆ ಅಲ್ವಾ. ನಿಮಗೆ ಕೆಲಸ ಬೇಕು, ಹಣ ಬೇಕು, ಹಣ ಕೊಡಬೇಕು, ಅಥವಾ ಅಪರ್ಚುನಿಟೀಸ್ ಬೇಕು, ಅವಕಾಶಗಳು ಬೇಕು, ಹಣ ಕೊಡಬೇಕು. ನೀವು ಹಣ ಕೊಟ್ಟೇನೆ ಎಲ್ಲವನ್ನು ಪಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟಾಗುತ್ತೆ ಯಾವಾಗ ಉತ್ತರದ ಭಾಗದಲ್ಲಿ ನಿಮಗೆ ಎಲ್ಲೊಂದು ಕಡೆ ಆ ಒಂದು ಗ್ಯಾಸ್ ಸ್ಟೌ ಬಂದಾಗ. ಅರ್ಥ ಮಾಡ್ಕೊಳ್ಬೇಕು ಇದನ್ನು. ಆನಂತರ ನಿಮ್ಮ ಮಾತುಕತೆ ಮುಖಾಂತರನೇ ಹಣಕಾಸು ಬರುತ್ತೆ ನಿಮಗೆ. ಯಾರ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಮಾತಾಡಲ್ಲ, ಅದರ ಮುಖಾಂತರ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ, ರೈಟಾ. ಅಂದರೆ ನೀವೆಲ್ಲೊಂದು ಕಡೆ ಚಾಟರ್ ಬಾಕ್ಸ್ ಥರ ಇರಬೇಕಾಗುತ್ತೆ ಇಲ್ಲಿಂದ ಹಣ ಮಾಡಬೇಕಾದ್ರೆ. ಇಲ್ಲಾಂದರೆ ಹಣ ಬರುವುದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಅದರ ಜೊತೆಗೆ ಅಗ್ನಿ ಏನು ಮಾಡುತ್ತೆ, ಬಲವನ್ನು ಕಳ್ಕೊಂಡ್ಬಿಡ್ತದೆ. ಆಗ ಅಗ್ನಿಯನ್ನು ಬ್ಯಾಲೆನ್ಸ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು. ಅನ್ಯಥಾ ಕೆಲವೊಮ್ಮೆ ಏನಾಗುತ್ತೆ, ನಿಮಗೆ ಎಲ್ಲೊಂದು ಕಡೆ ಅಗ್ನಿಗೆ ಸಂಬಂಧಪಟ್ಟಿದೆ, ಅಂದರೆ ಯಾವುದೇ ಕೆಲಸ ಫೈನಲೈಸ್ ಆಗಬೇಕು, ಅದಕ್ಕೆ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತದೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರೆ ಮೇಲಿಂದ? ನಾನು ಮಂಗಳೂರಿಂದ ಮಾಲತಿ. ಸೊಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗನದು ಒಂದು ಕೇಳಲಿಕ್ಕೆ. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ? ಮಗನ ಹೆಸರು ಶ್ರವಣ. ಓಕೆ. 25/6/1994. ಓಕೆ. ಸಮಯ? ಬೆಳಿಗ್ಗೆ 6:25. ಅವನು ಹುಟ್ಟಿದ್ದೆಲ್ಲಿಮ್ಮ? ಬಿಸಿ ರೋಡ್. ಓಕೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಜಾತಕನಾ? ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಜಾತಕ. ನೋಡೋಣ ಜಾತಕದಲ್ಲಿ ಏನುಂಟು, ಜಸ್ಟ್ ವೆಯ್ಟ್. ಓಕೆ ಓಕೆ ಓಕೆ. ಸೊ ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ ನೀವೇ. ಅವನು ಜಾಬ್ ಬಿಟ್ಟು 6 ತಿಂಗಳಾಯ್ತು, ಎಲ್ಲಿ ಜಾಬ್ ಸೆಟ್ ಆಗುದಿಲ್ಲ ಅವನಿಗೆ. ಓಕೆ. ಬೇರೆ
ಇಷ್ಟವರೆಗೆ ಜಾಬ್ ಆಗಲೇ ಇಲ್ವಾ ಇಷ್ಟು ಸಮಯದಿಂದ ಕೂಡ 27 ರನ್ನಿಂಗ್ ಅಷ್ಟು ಜಾಬ್ ಮಾಡಿದಾನೆ ಹಾ ಮಾಡಿ ಮತ್ತೆ ಡ್ರಾಪ್ ಆದದ್ದು ಜಾಬ್ ಮಾಡ್ತಾನೆ ಇಲ್ಲ ಅಂತ ಪರಿಸ್ಥಿತಿಯಾ ಇಲ್ಲ ಯಾವುದು ಸಹ ಸೆಟ್ ಆಗ್ತಿಲ್ಲ 6 ತಿಂಗಳು ಆಯ್ತು ಸ್ವಲ್ಪ ನೋಡಿ ಹೇಳ್ತೇನೆ ನಿಮಗೆ ನೀವು ಎಷ್ಟು ಕೇಳಿಸ್ಕೊಳ್ತೀರಾ ಎಷ್ಟು ಪಾಲನೆ ಮಾಡ್ತೀರಾ ನನಗಂತೂ ಗೊತ್ತಿಲ್ಲ ನಿಮ್ಮ ಮಗನಿಗೆ ರಾಹು ದೇಶ ನಡೀತೊಂಡಿ ಯಾವ ದೇಶ ರಾಹು ದೇಶ ರೈಟಾ ಓಕೆ ರಾಹು ದೇಶದಲ್ಲಿ ಶನಿ ಭುಕ್ತಿ ಸ್ಟಾರ್ಟ್ ಆಗಿದೆ 27 ರನ್ನಿಂಗ್ ಆಗ್ತೊಂಡಿ 27 ರಲ್ಲಿ ಏನು ಜಾಬ್ ಆಗುತ್ತಾ ಜಸ್ಟ್ ವೇಟ್ ಹೇಳಿ ಕೊಡ್ತೇನೆ ಓಕೆ ಸೋ ಜಾಬ್ ಆಗುವಂತ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಸ್ವಲ್ಪ ನೋಡಿ ಜಾತಕ ಏನು ಹೇಳ್ತಾ ಉಂಟಂದ್ರೆ ಎಲ್ಲ ಒಂದ ಕಡೆ ಈ ಫ್ರೆಂಡ್ಸ್ ಎಲ್ಲ ಇರ್ತಾರಮ್ಮ ತುಂಬಾ ಆ ಇದ್ದಾರೆ ಸೋ ಸ್ವಲ್ಪ ಕಡಿಮೆ ಮಾಡಬೇಕಂತ ಅನಿವಾರ್ಯತೆ ಬರಬಹುದಾ ಕಡಿಮೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ತುಂಬಾ ಇದ್ದಾಗ ಡಿಸ್ಟರ್ಬೆನ್ಸ್ ಆಗುತ್ತೆ ಆಗುವುದಿಲ್ಲ ಅಂತ ಉಂಟು ಎಲ್ಲ ಒಂದ ಕಡೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಕ್ರಿಯೇಟ್ ಮಾಡುತ್ತೆ ಸೋಶಿಯಲ್ ಕನೆಕ್ಷನ್ ನಲ್ಲಿ ಫ್ರೆಂಡ್ಸ್ ಇರಬಾರದು ಸೋಶಿಯಲ್ ಕನೆಕ್ಷನ್ ಇಲ್ಲ ಓಕೆನಾ ಸೋ ಅವರಿಂದಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮತ್ತೆ ಏನಾಗುತ್ತೆ ಆ ಕೆಲಸ ಇದ್ದರೂ ಕೂಡ ಡ್ರಾಪ್ ಆಗುತ್ತೆ ಅಂತ ಒಂದು ಪರಿಸ್ಥಿತಿ ಫ್ರೆಂಡ್ಸ್ ಅನ್ನು ಸ್ವಲ್ಪ ಕಡಿಮೆ ಮಾಡಿದಾಗ ಮೊಬೈಲ್ ಅನ್ನು ಸ್ವಲ್ಪ ಕಡಿಮೆ ಮಾಡಿದಾಗ ಎಲ್ಲ ಒಂದ ಕಡೆ ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ಅದರಲ್ಲೂ ಕೂಡ ಇವನ ಫ್ರೆಂಡ್ಸ್ ಹೇಗೆ ಗೊತ್ತಾ ಅದೆಲ್ಲ ತಿನ್ನೋದ್ರಲ್ಲೇ ಬಹಳ ಇಂಟ್ರೆಸ್ಟಿಂಗ್ ಒಂದು ಅವರಿಗೆ ತಿನ್ನಲಿಕ್ಕೆ ಬೇಕು ಅರ್ಥ ಆಯ್ತಮ್ಮ ಇವರ ಫ್ರೆಂಡ್ಸ್ ಯಾರಿದಾರಲ್ಲ ಹೋಟ್ಲಿಗೆ ಹೋಗ್ಬೇಕು ತಿನ್ಬೇಕು ಎಂಜಾಯ್ ಮಾಡ್ಬೇಕು ಅಂತ ಫ್ರೆಂಡ್ಸ್ ಇರುವುದಿಲ್ಲ ಓಕೆನಾ ಇವ್ರು ಏನ್ ಮಾಡಿರ್ತಾರೆ ಆ ಫ್ರೆಂಡ್ಸ್ ಜೊತೆಗೆ ಇಮೋಷನಲ್ ಆಗಿ ಕನೆಕ್ಟ್ ಆಗಿರ್ತಾರೆ ಅದಕ್ಕೋಸ್ಕರ ಏನಿದೆ ಬಿಡ್ಲಿಕ್ಕೂ ಇಲ್ಲ ಹಿಡಿಲಿಕ್ಕೂ ಇಲ್ಲ ಅಂತ ಒಂದು ಪರಿಚಯ ಬಟ್ ಇದು ಎಫೆಕ್ಟ್ ಎಲ್ಲಿ ಕೊಡ್ತದೆ ಅವರ ಕಾರ್ಯಕ್ಷೇತ್ರಕ್ಕೆ ಕೊಡ್ತದೆ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಕೆಲಸವನ್ನು ಅಷ್ಟು ಸುಲಭದಲ್ಲಿ ಮುಂದುವರಲಿಕ್ಕೆ ಬಿಡುವುದಿಲ್ಲ ಅಂತ ಇಂಡಿಕೇಶನ್ ಇದೆ ಅದರ ಜೊತೆಗೆ ಏನಾಗುತ್ತೆ ಈಗ ಅವನಿಗೆ 20ರ ಸೀರೀಸ್ ನಡೀತೊಂಡು 20ರ ಸೀರೀಸ್ನಲ್ಲಿ ಆಕ್ಚುಲಿ 20ರ ಸೀರೀಸ್ ಒಳ್ಳೆಯ ಒಂದು ಲಕ್ಷಣ ತುಂಬ ಚೆನ್ನಾಗಿರ್ತದೆ ಅವರೊಂದು ಪ್ರಯತ್ನ ಮಾಡಿದರೆ ಒಂದು ಉಚ್ಚ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ ಇದೆ ಬಟ್ ಡಿಸ್ಟರ್ಬೆನ್ಸ್ ಇಲ್ಲಿ ನೋಡು ಫ್ರೆಂಡ್ಸ್ ಇಂದ ಹಾಗಾದರೆ ನೀವು ಅವ್ರಿಗೆ ಹೇಳಿ ಫ್ರೆಂಡ್ಸ್ ಲೆವೆಲನ್ನು ಕಡಿಮೆ ಮಾಡಬೇಕು ಆ ಸೆಟ್ ಆದ ನಂತರ ಹೋಗಲಿಪ್ಪ ಪರವಾಗಿಲ್ಲ ನಾ ಬೇಡ ಅಂತ ಹೇಳಲ್ಲ ಯಾಕಂದರೆ ಮಿಥುನ ಲಗ್ನದವರ ಒಂದು ಹಣೆಬರ ಇಷ್ಟೇ ಅವ್ರು ಯಾವತ್ತಿಗೂ ಫ್ರೆಂಡ್ಸ್ ಇಲ್ಲದೆ ಅವ್ರು ಇರುವುದಿಲ್ಲ ಅಂತ ಒಂದು ಬರೆ ಬಟ್ ಕಡಿಮೆ ಯಾವಾಗ ಮಾಡ್ಕೊಳ್ತಾರೋ ಆವಾಗ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅವರ ಕೆಲಸ ಹೋಗುವುದು ಬರುವುದು ಎರಡು ಕೂಡ ಫ್ರೆಂಡ್ಸ್ ಮುಖಾಂತರ ಇರ್ತದೆ ಅದಕ್ಕೋಸ್ಕರ ಏನು ಮಾಡಿ ಸ್ವಲ್ಪ ಪ್ರತಿದಿನ ಅವ್ರಿಗೆ ಕಪ್ಪು ಉದ್ದಿನಿಂದ ನಿವಾಳಿಸಿ ತೆಗೆಯುವಂಥ ಪ್ರಯತ್ನ ಮಾಡಿಮ್ಮ ಪ್ರತಿದಿನ ಕಪ್ಪು ಉದ್ದಿನಿಂದ ನಿವಾಳಿಸಿ ತೆಗ್ರಿ ಓಕೆನಾ ಕಪ್ಪು ಉದ್ದಿಂದ ಒಂದು ಹಿಡಿ ಕಪ್ಪು ಉದ್ದಿಟ್ಕೊಂಡು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿ ಸಿಗೋದು ಅದನ್ನು ಹೊರಗೆ ಬಿಸಾಡಿ ದೂರ ಹಾಕಿ ಹಕ್ಕಿಗಳಿಗೆ ಹಾಕಿ ದನಕ್ಕೆ ಕೊಡಿ ಓಕೆ ನೋ ಪ್ರಾಬ್ಲಮ್ ಸೊ ಅದನ್ನು 48 ದಿನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಡೆಫಿನೆಟ್ ಆಗಿ ಕೆಲಸ ಸಿಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಒಳ್ಳೇದಾಗಲಿ ತಾಯಿ ಓಕೆನಾ ಸೊ ಒಂದು ನಿಮಿಷ ಅಮ್ಮ ಜಸ್ಟ್ ವೇಟ್ ಓಕೆ ಈಗ ಹೇಳ್ಕೊಡ್ತೇನೆ ನಿಮಗೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೆಲಸ ಅವ್ರಿಗೆ ಯಾವಾಗ ಸಿಗುತ್ತೆ ಅವ್ರಿಗೆ ಬರುವ 4ನೇ ತಾರೀಕಿನ ನಂತರ ಅಂದರೆ ಈ ಒಂದು ಯಾವಾಗ ಗೊತ್ತಾ ಏಪ್ರಿಲ್ 6ನೇ ತಾರೀಕಿನ ನಂತರ ಗುರು ಕುಂಭರಾಶಿಗೆ ಹೋಗ್ತಾನೆ ಆ ಸಮಯದಲ್ಲಿ ಕೆಲಸ ಸಿಗುತ್ತಮ್ಮ ವರಿ ಮಾಡಬೇಡಿ ಒಳ್ಳೇದಾಗ್ಲಿ ಓಕೆನಾ ಗುರುಜಿ ಒಂದು ನಿಮಿಷ ಹಾಂ ಓಕೆ ಅವನಿಗೆ ಹೊರಗೆ ಹೋಗೊಂದು ಜಾಬ್ ಬರ್ತಾ ಇದೆ ಪ್ರದೇಶಕ್ಕೆ ಅಲ್ಲ ಅದು ಹೋಗ್ಬೋದಮ್ಮ ಖಂಡಿತ ವಿದೇಶದಿದ್ರೆ ಹೋಗ್ಬೋದು ಅದು ಒಳ್ಳೆ ರಿಸಲ್ಟ್ ಕೊಡ್ಬೋದು ಯಾಕಂದ್ರೆ ರಾಹು ದೇಶದಲ್ಲಿ ವಿದೇಶಕ್ಕೆ ಹೋಗೋದು ಅಂತ ಸಮಸ್ಯೆ ಅಂತೂ ಖಂಡಿತ ಅಲ್ಲ ಬಟ್ ನೋಡ್ಕೊಳ್ಳಿ ರಾಹು ದೇಶದಲ್ಲಿ ಏನಾಗುತ್ತೆ ಮೋಸ ಹೋಗುವಂತ ಸಾಧ್ಯತೆಗಳು ಇರ್ತವೆ ಹಣ ಕಳ್ಕೊಳ್ಳುವಂಥದ್ದು ಸೊ ಅದು ಆಗಬಾರದು ಅದು ಆಗದಾಗಿ ಜಾಗ್ರತೆ ವಹಿಸುವುದು ನಿಮ್ಮ ಕೆಲಸ ಅಮ್ಮ ರೈಟಾ ಬಟ್ ಈ ಒಂದು ಯಾವಾಗ ಏಪ್ರಿಲ್ 6ನೇ ತಾರೀಕಿನ ನಂತರ ಯಾವಾಗ ಗುರು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಲ್ಲಿ 3 ತಿಂಗಳ ಕಾಲ ಏನುಂಟು ಒಳ್ಳೆ ಜಾಬನ್ನು ಕ್ರಿಯೇಟ್ ಮಾಡುವಂಥ ಯೋಗ ಭಾಗ್ಯ ಅಲ್ಲಿದೆ ಅಮ್ಮ ಖಂಡಿತ ಒಳ್ಳೆಯದಾಗುತ್ತೆ ಓಕೆನಾ ಸರಿ ಒಳ್ಳೆಯದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ರೈಟ್ ಬಂದ ಮೇಡ ಸೊ ಗೊತ್ತಾಯ್ತು ನಿಮಗೆ ಆಗ್ನೇಯ ಭಾಗದ ಬಗ್ಗೆ ಆನಂತರ ನೆಕ್ಸ್ಟ್ ಬಂದು ಅಲ್ವಾ ಆಗ್ನೇಯದ ನಂತರ ಸೌತ್ ಆಫ್ ಸೌತ್ ಈಸ್ಟ್ ಇದೆ ಅದು ಬೇಕಾಗಿಲ್ಲ ನಮಗೀಗ ಸೌತ್ ದಕ್ಷಿಣದ ಭಾಗ ವಿಶೇಷ ರೀತಿಯಲ್ಲಿ ಮಹಾವಸ್ತನದ ರಿಲ್ಯಾಕ್ಸೇಷನ್ ಮತ್ತು ಫೇಮ್ ಅಂತ ಕರಿತೆ ಫೇಮ್ ಅಂದರೆ ನಿಮಗೆ ನೇಮ್ ಬೇಕು ಫೇಮ್ ಬೇಕು ನೀವು ತುಂಬ ಫೇಮಸ್ ಆಗಬೇಕು ಸೊ ಅಂಥ ಜಾಗ ರಿಲ್ಯಾಕ್ಸೇಷನ್ ಅಂದರೆ ಬೆಡ್ರೂಮ್ ಅಂದರೆ ನೀವು ರಿಲ್ಯಾಕ್ಸ್ ಆಗ್ತೀರಾ ಅಂತ ಬಾಟ್ ಓಕೆ ಇದರ ಪ್ರಾಪರ್ಟಿ ಏನಿರ್ತದೆ ವಿಶೇಷ ರೀತಿಯಲ್ಲಿ ಒಂದು ನಿಮ್ಮ ಗುಡ್ ವಿಲ್ ಇನ್ನೊಂದು ಎರಡನೇದಾಗಿ ಅದರ ಪ್ರಾಪರ್ಟಿ ಬಂದು ಬೆಡ್ರೂಮ್ ಓಕೆನಾ ಹಾಗಾದರೆ ಬೆಡ್ರೂಮನ್ನು ಎಲ್ಲೆಲ್ಲೆಲ್ಲಿ ಇಟ್ಟಿರ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ರಿಲ್ಯಾಕ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಬೆಡ್ರೂಮ್ ಎಲ್ಲಿ ಉಂಟಲ್ವ ಈಗ ಒಂದು ಮನೇಲಿ 2-3 ಬೆಡ್ರೂಮ್ ಅಂತ ಇದ್ದೇ ಇರ್ತದೆ ಅಲ್ವಾ ಕೆಲವರಿಗೆ ಡ್ಯೂಪ್ಲೆಕ್ಸ್ ಮಾಡ್ಕೊಂಡಿರ್ತಾರೆ 4-5 ಬೆಡ್ರೂಮ್ ಇರ್ತದೆ ಇಲ್ಲ ಅಂತ ತಪ್ಪಂತೂ ಖಂಡಿತ ಅಲ್ಲ ಬಟ್ ಆ ಬೆಡ್ರೂಮ್ ಎಲ್ಲೆಲ್ಲಿ ಬಂದಿರ್ತದೆ ಅದಕ್ಕೆ ಈಗ ಮನೆ ಯಜಮಾನನಿಗೆ ಒಂದು ವೇಳೆ ದಕ್ಷಿಣದಲ್ಲಿ ಬೆಡ್ರೂಮ್ ಉಂಟು ಇಟ್ಸ್ ಮೋಸ್ಟ್ ಫೇವರಬಲ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ತುಂಬ ರಿಲ್ಯಾಕ್ಸ್ ಆಗುತ್ತೆ ಬಟ್ ನಾವೇನು ಮಾಡ್ಕೊಂಡಿರ್ತೇವೆ ಬೆಡ್ರೂಮ್ ಅನ್ನು ಸೌತ್ ವೆಸ್ಟ್ ಅಲ್ಲಿ ಮಾಡ್ತೇವೆ ದಕ್ಷಿಣದಲ್ಲಿ ಟಾಯ್ಲೆಟ್ ಅನ್ನು ಕೊಟ್ಟಿರ್ತೇವೆ ರೈಟ್ ತಾನೇ ಸೊ ರಿಲ್ಯಾಕ್ಸೇಷನ್ ಹೊರಟೋಗುತ್ತೆ ಅಂತ ಇಂಡಿಕೇಶನ್ ಅಲ್ಲ ಫೇಮ್ ಹೊರಟೋಗುತ್ತೆ ಅಂತ ಇಂಡಿಕೇಶನ್ ಅದು ಅದಕ್ಕೆಲ್ಲ ಟ್ರೀಟ್ ಇರ್ತದೆ ಟ್ರೀಟ್ಮೆಂಟ್ ಇರ್ತದೆ ಅದನ್ನೆಲ್ಲ ಮಾಡ್ಕೊಳ್ಬೋದು ಬೇಡ ಅಂತ ಏನಿಲ್ಲ ಬಟ್ ದಕ್ಷಿಣದಲ್ಲಿಯೇ ಬೆಡ್ರೂಮ್ ಬಂದಾಗ ಆ ಮನೆಯ ಯಜಮಾನ ಅಲ್ಲಿ ಮಲಗಿದಾಗ ಅದು ಬಹಳ ಫೇವರಬಲ್ ಆದ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾರೆ ಅಂದರೆ ನೇಮ್ ಬರುತ್ತೆ ಫೇಮ್ ಬರುತ್ತೆ ರಿಲ್ಯಾಕ್ಸ್ ಆಗಿರ್ತಾರೆ ಏನು ತೊಂದರೆ ಇಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಇಲ್ಲಿ ಬೆಡ್ರೂಮ್ ಅನ್ನು ಕೊಟ್ಟಾಗ ಅದೇ ಬೆಡ್ರೂಮ್ ಅನ್ನು ನೀವೇನಾದರೂ ಸೌತ್ ವೆಸ್ಟ್ ಅಲ್ಲಿ ಕೊಟ್ಟು ಬಿಟ್ರಿ ಅಲ್ವಾ ತಪ್ಪಂತೂ ಖಂಡಿತ ಅಲ್ಲ ಅಲ್ವಾ ಅದು ನೈಋತ್ಯದ ಭಾಗ ಕೂಡ ಏನು ಹೇಳ್ತಾರೆ ಅದು ಹಿರಿಯರ ಜಾಗ ಅಂತ ಯಾಕಂದ್ರೆ ಆ ಪಾರ್ಟ್ ಬಂದು ಪಿತೃಗಳಿಗೆ ಸಂಬಂಧಪಟ್ಟದ್ದು ಅಂದರೆ ಅದು ಹಿರಿಯರ ಜಾಗ ಹಿರಿಯರು ನೆಲೆಸುವಂಥ ಜಾಗ ಅಲ್ಲಿ ಮನೆ ಯಜಮಾನನಿಗೆ ಬೆಡ್ರೂಮ್ ಕೊಡು ತಪ್ಪಂತೂ ಖಂಡಿತ ಅಲ್ಲ ಅಲ್ಲಿ ಏನಾಗುತ್ತೆ ಅವ್ರ ಸ್ಕಿಲ್ ಅನ್ನು ಉಪಯೋಗ ಮಾಡಿಕೊಂಡು ಅದನ್ನು ಯುಟಿಲೈಸ್ ಮಾಡ್ಕೊಂಡಿರ್ತಾರೆ ಅಂದರೆ ಮ್ಯಾನಿಫೆಸ್ಟೇಷನ್ ಅಲ್ಲಿಂದ ಬರುತ್ತೆ ಅವ್ರ ಸ್ಕಿಲ್ ಉಪಯೋಗ ಮಾಡಬೇಕಾಗುತ್ತೆ ಅವ್ರಿಗೆ ರಿಲ್ಯಾಕ್ಸೇಷನ್ ಬೇಕು ಸ್ಕಿಲ್ ಅನ್ನು ಉಪಯೋಗ ಮಾಡಬೇಕು ಅವರಲ್ಲಿ ಯಾವ ಪ್ರತಿಭೆ ಉಂಟು ಆ ಪ್ರತಿಭೆಯನ್ನು ಅವರು
ಫೇಮನ್ನು ಗಳಿಸಬೇಕು, ನೇಮನ್ನು ಗಳಿಸಬೇಕು, ಅದರ ಮುಖಾಂತರ ರಿಲ್ಯಾಕ್ಸ್ ಆಗ್ತಾರೆ, ಅನ್ಯತ ಆಗಲ್ಲ. ಆನಂತರ ಸೌತ್ ವೆಸ್ಟ್ ಕಾರ್ನರ್ ಬಂದು ನಿಮ್ಮ ಸಂಬಂಧಗಳ ಜಾಗ, ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡ್ತದೆ. ಸೊ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಾಗ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ನಿಮಗೆ ನೇಮ್ ಬೇಕು, ಫೇಮ್ ಬೇಕು, ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ನಿಮ್ಮ ಬೆಡ್ರೂಮ್ ಸೌತ್ ವೆಸ್ಟಲ್ಲಿ ಬಂದುಬಿಡ್ತು, ಈಗ ಗಂಡ ಹೆಂಡತಿ ಮಧ್ಯೆ ಜಗಳ ಸ್ಟಾರ್ಟ್ ಆಯಿತು, ರೈಟ್, ಅವ್ರಿಗೆ ರಿಲ್ಯಾಕ್ಸೇಷನೇ ಇಲ್ಲ, ಬೆಡ್ರೂಮ್ ಅಲ್ಲಿ ಜಗಳ ಬಂತು. ಈಗೇನಾಗುತ್ತೆ, ಅವ್ರಿಗೆ ನೇಮ್ ಕೂಡ ಇಲ್ಲ, ಫೇಮ್ ಕೂಡ ಇಲ್ಲ, ರಿಲ್ಯಾಕ್ಸೇಷನ್ ಕೂಡ ಇಲ್ಲ, ಎಲ್ಲ ಕೂಡ ಹೊರಟೋಯ್ದೀಗ, ಎಲ್ಲ ಬಿಟ್ಟು ಸ್ಟೇಬಿಲಿಟಿ ಹೊರಟೋಯ್ದೆ, ಅವ್ರಿಗೆ ಕೆಲಸನೇ ಹೊರಟೋಗ್ಬೋದು ಅಂತ ಪರಿಸ್ಥಿತಿ ನಿರ್ಮಾಣ. ಅದಕ್ಕೋಸ್ಕರ ಯಾವಾಗ ಸೌತ್ ವೆಸ್ಟಲ್ಲಿ ಬೆಡ್ರೂಮ್ ಇರ್ತದೆ ಆಗ ಜಗಳ ಮಾಡ್ಕೊಳ್ಳಿಕ್ಕೆ ಅಂತೂ ಹೋಗಬಾರ್ದು. ಬೆಡ್ರೂಮಲ್ಲಂತೂ ಮಾಡಬಾರ್ದು ಜಗಳ. ಅಲ್ಲಿ ಯಾವುದು ಯಾವುದೇ ರೀತಿಯ ಈ ಕುದುರೆ ಓಡುವಂಥ ಫೋಟೋ, ದೇವರ ಫೋಟೋ, ಇನ್ನು ರೆಡ್ ಕಲರ್ ಇದೆಲ್ಲ ಇರದಂತೆ ಜಾಗ್ರತೆ ವಹಿಸಬೇಕಾಗಿದ್ದು ಅತಿ ಅನಿವಾರ್ಯ ಅಂತ ಹೇಳ್ತೇನೆ. ಸೌತ್ ವೆಸ್ಟಲ್ಲಿ ಬೆಡ್ರೂಮ್ ಬಂದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ಖಂಡಿತ ನಿಮ್ಮ ಪಾಲಿಗೆ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಅಲ್ಲಿಂದ ಮೋನಪ್ಪ ಅಂತ ಹೇಳಿ ಮಂಗಳೂರಿಂದ ಮಾತಾಡ್ತೇನೆ. ಸರಿ, ಮೋನಪ್ಪ ಅವರು ಯಾರ ಬಗ್ಗೆ ತಿಳ್ಕೋಬೇಕು? ನಂದಿ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 3/1/1952 ಮಧ್ಯಾಹ್ನ ರಾತ್ರಿನಾ ಸರ್? ಮಧ್ಯಾಹ್ನ. ಓಕೆ ಸರ್, ನಿಮ್ದು ಜಾತಕ ಬಂದು ಉತ್ತರ ಭದ್ರ ನಕ್ಷತ್ರ ಮೀನರಾಶಿ ಜಾತಕನ? ಉತ್ತರ ಭದ್ರ. ಹಾ, ಹೋಯ್ತು, ಅದೇ ಹೇಳ್ತೀನಿ, ಉತ್ತರ ಭದ್ರ ನಕ್ಷತ್ರ ಮೀನರಾಶಿ. ಸರಿನಾ? ಓಕೆನಾ, ನೋಡಿ ಸರ್, ಈಗ 70 ರನ್ನಿಂಗ್ ಆಗ್ತಾವ್ನ, ರೈಟ್? ಅದು 70. ಓಕೆ, 70 ರನ್ನಿಂಗ್ ಆಗ ಮಾಮೂಲಿಯಾಗಿ ಆರೋಗ್ಯದ ಸಮಸ್ಯೆ ಅಂತೂ ಬಂದೇ ಬರ್ತದೆ, ಇದು ಮಾಮೂಲಿಯಾಗಿರುವಂಥದ್ದು. ಅದರ ನಂತರ ಏನಾಗುತ್ತೆ, ಅದರ ನಂತರ ತುಂಬ ತೊಂದರೆ ಅಂತ ಇಲ್ಲ ಅಂತ ಇದರಲ್ಲಿ ಇಲ್ಲ ಸರ್. ಓಕೆ, ಏನು 70 ರನ್ನಿಂಗ್ ಆಗಬೇಕಾದ್ರೆ ಆ ತುಂಬ ತೊಂದರೆ ಅಂತ ಇಲ್ಲಿ ಕಂಡು ಬರ್ತಾ ಇಲ್ಲ. ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ ಏನಾಗುತ್ತೆ ಅಂತ. ಜಸ್ಟ್ ವೆಯ್ಟ್ ವೆಯ್ಟ್. ಓಕೆ ಓಕೆ, 60 ರನ್ನಿಂಗ್ ಆಯಿತು, 60 ರನ್ನಿಂಗ್ ಆದಾಗ, 60 ರನ್ನಿಂಗ್ ಆದಾಗ ಒಳ್ಳೆ ಕಾರ್ಬಾರ್ ಮಾಡಿದಿರಲ್ವ, ಒಳ್ಳೆ ಮನೆ ಎಲ್ಲ ಕಟ್ಟಿದಿರಲ್ವ, 60-69 ಕಟ್ಟಿದ್ದೀರಾ ಸರ್ ಮನೆ? 62-69 ಮನೆ ಮಾಡಿದ್ದೀರಾ? ಹಾಂ. ಓಕೆ, ಈಗ 70 ಸ್ಟಾರ್ಟ್ ಆಯಿತು. ಈಗ 70 ಕತೆ ಏನುಂಟು ಅದನ್ನು ಕೇಳಿಸ್ಕೊಳ್ಳಿ, ನಿಮ್ಗೆ ಹೇಳ್ಕೊಡ್ತೇನೆ. ಓಕೆನಾ? ಈ 70 ಚಂದ್ರದರ್ಶನ ಹಿಡಿತ ಉಂಟು. ಓಕೆ, ಚಂದ್ರದರ್ಶನ ನಿಮ್ಮ ಪಾಲಿಗೆ ಓಕೆ ಅಂತ ಪ್ರಾಬ್ಲಮೆಟಿಕ್ ಅಲ್ಲ ಅಂತ ಹೇಳ್ತೇನೆ. ಚಂದ್ರ ಯಾರು ಈ ಜಾತಕಕ್ಕೆ? ಚಂದ್ರ ಪಂಚಮಾಧಿಪತಿ ಲಗ್ನದಲ್ಲಿದ್ದಾನೆ, ಗುರು ಜೊತೆ ಇದ್ದಾನೆ. ಓಕೆ, ನೋ ಪ್ರಾಬ್ಲಮ್ ಅಂತ ಸಮಸ್ಯೆ ಅಲ್ಲ. ಬಟ್ ಇಲ್ಲಿ ಸಮಸ್ಯೆ ಎಲ್ಲಿ ಉಂಟು, ಈಗ 70 ಸ್ಟಾರ್ಟ್ ಆಗಿದ್ದೆ ದೊಡ್ಡ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸರ್. ಬಾರಿ ಬಾರಿಗೆ ಹಾಸ್ಪಿಟಲೈಸ್ ಆಗುವಂಥ ಯೋಗ ನಿಮ್ಮ ಪಾಲಿಗೆ. ನೋಡಿ, ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ, ಈಗ ಹೇಳಬೇಡಿ ನಾನು ಹೋಗಲಿಲ್ಲ ಅಂತ. ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ, ನಿಮ್ಮ ಆರೋಗ್ಯವನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು. ಹೇಗೆ ಆರೋಗ್ಯ ಕೆಟ್ಟು ಹೋಗುತ್ತೆ, ಮಕ್ಕಳ ಬಗ್ಗೆ ಚಿಂತೆಯನ್ನು ಮಾಡಿಕೊಂಡು ಆರೋಗ್ಯ ಕೆಟ್ಟು ಹೋಗುತ್ತೆ ಅಂತ ಇಂಡಿಕೇಶನ್ ಇದೆ. ಸೊ ಅದನ್ನು ನೋಡ್ಕೊಳ್ಳಿ ನೀವು, ಅದನ್ನೊಂದು ಮ್ಯಾನೇಜ್ ಮಾಡಲಿಕ್ಕೆ ನೋಡಿದರೆ ಬಾಕಿ ಯಾವುದೇ ಸಮಸ್ಯೆಗಳಂಥದ್ದು ಬರುವುದಿಲ್ಲ ಸರ್, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಏನು ಪ್ರಶ್ನೆ ಮಾಡಬೇಕು ಮಾಡಿಬಿಡಿ ಸರ್, ಏನು ಪ್ರಶ್ನೆ ಮಾಡಬೇಕು ಮಾಡಿಬಿಡಿ. ಅದೇ ಹೇಳುವುದು, ನೋಡಿ, ರಾಜಕೀಯದಲ್ಲಿ ನಾನು ಹೇಳಿದಿಲ್ಲ ನಿಮಗೆ, ನಾನು ಅದರ ಮಟ್ಟಿಗೆ ಮಾತಾಡಲಿಕ್ಕೆ ಹೋಗುದಿಲ್ಲ. ನಾನು ಹೇಳುದು ಇಷ್ಟೇ, ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗಿದೆ. ಯಾಕೆ ಮಕ್ಕಳು ಅಥವಾ ಮಕ್ಕಳು ಅಥವಾ ನಿಮ್ಮನ್ನು ನಂಬಿದವರು ಯಾರಿದ್ದಾರೆ ಅವರ ಬಗ್ಗೆ ಚಿಂತೆ ಮಾಡಿಕೊಂಡಾಗ ನೀವು ಹಾಸ್ಪಿಟಲೈಸ್ ಆಗುವುದು 100%. ಓಕೆನಾ? ಸೊ ಅದ್ರ ಬಗ್ಗೆ ಚಿಂತೆ ಮಾಡೋದನ್ನು ಬಿಡಿ, ಹಾಸ್ಪಿಟಲ್ ಆಗುವುದಿಲ್ಲ. ಆನಂತರ ಏನು ಮಾಡಬೇಕು, ಗಣಪತಿ ಟೆಂಪಲ್ಗೆ ಹೋಗಿ ಮಂಗಳವಾರ ದಿವಸ ಚೆನ್ನಾಗಿಟ್ಕೊಳ್ಳಿ, ಮಂತ್ರ ಪಠನೆ ಮಾಡಿ. ಓಕೆ, ನೋ ಪ್ರಾಬ್ಲಮ್, ತುಂಬ ಚೆನ್ನಾಗಿದೆ, ಯಾವುದೇ ಸಮಸ್ಯೆ ಇಲ್ಲ. ಬಾಕಿ ವಿಚಾರದಲ್ಲಿ ನಾನು ಮಾತಾಡಲ್ಲ, ಯಾಕಂದರೆ ಅದು ಚೆನ್ನಾಗಿದೆ. ಓಕೆ, ನೋ ಪ್ರಾಬ್ಲಮ್, ಹೋಗ್ಬೋದು. ನೀವು ತುಂಬ ಹಠ ಉಂಟು ನಿಮ್ಮ ಹತ್ರ, ಆ ಹಠವನ್ನು ಇಟ್ಕೊಂಡು ಹೋಗ್ತೀರಂತ ಇಂಡಿಕೇಶನ್ ಇದೆ, ಖಂಡಿತ ಹೋಗಿ ಸರ್, ಒಳ್ಳೇದಾಗಲಿ. ಓಕೆನಾ? ಧನ್ಯವಾದ. ಓಕೆ, ಒಳ್ಳೆದಾಗಲಿ ಸರ್, ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಾನೇನು ಹೇಳ್ದೆ, ನಾನು ಮೂಲದಲ್ಲಿ ಇಲ್ಲಿ ತೊಂದರೆ ಬರ್ತೊಂಡು ಅದನ್ನು ಹೇಳ್ತಾ ಇದ್ದೇನೆ. ಅದೀಗ 70 ಸ್ಟಾರ್ಟ್ ಆಗಿದೆ ಅಷ್ಟೇ. ಓಕೆ, ನಾ ಇನ್ನು ಮುಂದೆ ಹೋಗ್ತಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಅದು ಯಾವ ರೀತಿ ಟೆನ್ಷನ್ ಮಾಡ್ಕೊಳ್ತೀರಾ, ಎಷ್ಟೆಷ್ಟು ಟೆನ್ಷನ್ ಮಾಡ್ಕೊಳ್ತೀರಾ ಅಷ್ಟು ಹಾಸ್ಪಿಟಲೈಸ್ ಆಗ್ತೀರ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ, ರೈಟ್? ದಕ್ಷಿಣದಲ್ಲಿ, ದಕ್ಷಿಣದ ಒಂದು ಪ್ರಾಪರ್ಟಿ, ದಕ್ಷಿಣದ ಪ್ರಾಪರ್ಟಿ ಆವಾಗ ಸೌತ್ ವೆಸ್ಟಲ್ಲಿ ನೈಋತ್ಯದಲ್ಲಿ ಬಂದುಬಿಡುತ್ತೆ. ಸೊ ಇದನ್ನೆಲ್ಲ ನಾವು ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ, ರೈಟ? ಓಕೆನಾ? ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥದ್ದು. ಆನಂತರ ನಾನು ಹೇಳ್ತೀನಿ, ಸೌತ್ ವೆಸ್ಟಲ್ಲಿ ನಿಮಗೆ ಬೆಡ್ರೂಮ್ ಬಂದುಬಿಡ್ತು, ಜಗಳ ಮಾಡಿಬಿಡಿ ಅಷ್ಟೇ. ನಿಮ್ಮ ಸಂಬಂಧಗಳನ್ನು ಮೇಂಟೈನ್ ಮಾಡಲಿಕ್ಕೆ ನೋಡಿ, ಎಷ್ಟು ಸಂಬಂಧಗಳನ್ನು ಮೇಂಟೈನ್ ಮಾಡ್ತೀರಿ ಅಷ್ಟು ನಿಮ್ಮ ಸೌತ್ ವೆಸ್ಟ್ ಕೆಲಸ ಮಾಡ್ತದೆ, ಅಷ್ಟು ನಿಮ್ಮ ಬೆಡ್ರೂಮ್ ಕೂಡ ಚೆನ್ನಾಗಿ ಕೆಲಸ ಮಾಡ್ತದೆ, ಅಷ್ಟು ನಿಮಗೆ ರಿಲ್ಯಾಕ್ಸೇಷನ್ ಬರ್ತದೆ, ಅಷ್ಟು ನಿಮಗೆ ನೇಮ್ ಫೇಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜಗಳ ಮಾಡ್ಕೊಂಡ್ರಿ, ಅಲ್ಲಿಗೆ ಮುಗಿದು. ನೋಡಿ, ನೀವು ಜಗಳ ಮಾಡ್ಕೊಳ್ಳೋದು ಒಂದೇ, ಅಲ್ಲಿ ಉಗ್ರ ದೇವತೆಗಳ ಫೋಟೋಗಳನ್ನು ಇಟ್ಕೊಳ್ಳೋದು ಒಂದೇ ಬೆಡ್ರೂಮಲ್ಲಿ, ಆನಂತರ ಅಲ್ಲಿ ನೀವು ಕನ್ನಡಿಯನ್ನು ಓಪನ್ ಆಗಿ ಇಟ್ಕೊಳ್ಳೋದು ಒಂದೇ, ರೆಡ್ ಕಲರನ್ನು ಬಳಸೋದು ಒಂದೇ, ರೆಡ್ ಕಲರ್ ಬಲ್ಬನ್ನು ಬಳಸೋದು ಒಂದೇ, ಎಲ್ಲವೂ ಕೂಡ ಅಲ್ಲೆಲ್ಲವೂ ಕೂಡ ನಿಮಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲದು. ಸೊ ಇದರ ಬಗ್ಗೆ ಗಮನ ಕೊಡ್ತೀರಾ? ಓಕೆನಾ? ತುಂಬ ಚೆನ್ನಾಗಿತ್ತು. ಓಕೆ, ಇದು ಗೊತ್ತಾಗುತ್ತೆ ನಿಮಗೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ಬಹಳ ಫೇವರಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ಅದನ್ನು ನೋಡ್ಕೊಳ್ಳಿ, ಅಲ್ಲಿ ನಿಮಗೇನು ಬೇಕಪ್ಪ, ರಿಲ್ಯಾಕ್ಸ್ ಬೇಕು, ರೈಟ್ ತಾನೇ? ನೋಡಿ, ಯಾವಾಗ ಯಾವಾಗೆಲ್ಲ ನೀವು ಜಗಳ ಮಾಡ್ಕೊಳ್ತೀರಾ ಅಥವಾ ನೀವು ಹೊರಗಿನ ಜನರ ಜೊತೆ ಜಗಳ ಮಾಡ್ಕೊಳ್ತೀರಾ, ಏನೇ ಮಾಡಿದ್ರು ನಿಮ್ಮ ಜಾತಕದಲ್ಲಿರುವಂತಹ ತುಲಾರಾಶಿ ವಿಶೇಷ ರೀತಿಯಲ್ಲಿ ಕೆಟ್ಟೋಗುತ್ತೆ, ರೈಟಾ? ತುಲಾರಾಶಿ ನೋಡಿ ಅದು ಕೆಟ್ಟೋಗುತ್ತೆ. ಗಂಡ ಹೆಂಡತಿ ಜಗಳ ಮಾಡಿದ್ರು ತುಲಾರಾಶಿ ಕೆಟ್ಟೋಗುತ್ತೆ, ಸೋಷಲ್
ಪೊಲಿಟಿಕಲ್ ಕನೆಕ್ಷನ್ನಲ್ಲಿ ಯಾರ ಜೊತೆ ಜಗಳ ಮಾಡಿದ್ರು ತುಲಾರಾಶಿ ಕೆಟ್ಟೋಗುತ್ತೆ, ಯಾರ ಬಗ್ಗೆ ಕೆಟ್ಟದನ್ನು ಮಾತಾಡಿದ್ರು ತುಲಾರಾಶಿ ಕೆಟ್ಟೋಗುತ್ತೆ. ಓಕೆನಾ? ಈಗ ಲಾಸ್ ಯಾರಿಗೆ? ಅವ್ರಿಗಂತೂ ಖಂಡಿತ ಅಲ್ಲ, ನಿಮಗೇನೇ ಲಾಸ್, ನೀವೇ ಮಾಡಿದ್ದೀರಾ ಅಲ್ವಾ, ಮಾಡಿದಾರೆ ನೀವೇ. ತುಲಾರಾಶಿ ಅಂದ್ರೇನು? ಸೋಷಿಯಲ್ ಕನೆಕ್ಷನ್. ಸೋಷಿಯಲ್ ಕನೆಕ್ಷನ್ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮಗೆ, ಆನಂತರ ಆ ಒಂದು ಅಪರ್ಚುನಿಟೀಸನ್ನು ಕೊಡುವಂಥ ರಾಶಿ ಅದು. ಅದು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಅವಕಾಶಗಳನ್ನು ಒದಗಿಸುವಂಥ ರಾಶಿ, ಅವಕಾಶಗಳಲ್ಲಿ ವಂಚಿತರಾಗಿಬಿಡ್ತೀರ, ತೊಂದರೆಗಳು ಕ್ರಿಯೇಟ್ ಆಗ್ತವೆ. ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಎಲ್ಲ ರೀತಿಯಲ್ಲಿ ಕೂಡ. ಈಗ ಒಬ್ಬರಿಗೆ ನೀವು ಇಷ್ಟನೇ ಇಲ್ಲ, ಅವರನ್ನು ದೂರ ಇಟ್ಟು ಬಿಡಿ, ಅವರ ಸುದ್ದಿಗೆ ಹೋಗಬೇಡಿ, ಮತ್ತು ಅವರ ಬಗ್ಗೆ ಕೆಟ್ಟದನ್ನು ಮಾತಾಡಲಿಕ್ಕೆ ಕೂಡ ಹೋಗಬೇಡಿ. ಅದು ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲ. ಓಕೆ, ಪರವಾಗಿಲ್ಲ, ಅವ್ರು ದೂರ ಹೋದರು, ನಿಮ್ಮ ಇದರಲ್ಲಿ ಬರೆದಿಲ್ಲ ಅವರ ಬಗ್ಗೆ, ಓಕೆ ಅವ್ರು ದೂರ ಹೋದರು, ಅವರ ಬಗ್ಗೆ ಚಿಂತೆಯೂ ಬೇಡ, ಅವರ ಬಗ್ಗೆ ಕೆಟ್ಟದ್ದು ಒಳ್ಳೆಯದು ಮಾತಾಡೋದು ಬೇಕಾಗಿಲ್ಲ, ಏನು ರಿಲ್ಯಾಕ್ಸ್. ಓಕೆನಾ? ಅದನ್ನು ನ್ಯೂಟ್ರಲ್ ಆಗಿ ಇಟ್ಕೊಳ್ಳಿ, ಬಾಕಿ ವಿಚಾರಗಳನ್ನು ಮೇಂಟೈನ್ ಮಾಡಿ ಎಲ್ಲ ರೀತಿ. ಆಗೇನಾಗುತ್ತೆ, ಜಾತಕದ ತುಲಾರಾಶಿ ಕೆಲಸ ಮಾಡ್ತದೆ, ಸೌತ್ ವೆಸ್ಟ್ ಕಾರ್ನರ್ನಲ್ಲಿ ಬೆಡ್ರೂಮ್ ಇದ್ದರೆ ಅದು ಕೂಡ ಕೆಲಸ ಮಾಡ್ತದೆ. ಬಹಳ ಫೇವರೇಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ. ಬಹಳ ಚೆನ್ನಾಗಿರುತ್ತಪ್ಪ, ವರಿ ಮಾಡಬೇಡಿ, ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು. ಅದನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳಿದ್ರೆ, ರಿಸಲ್ಟ್ ಬಂದಿಲ್ಲ ಅಂದರೆ ಮತ್ತೆ ಹೇಳಿ, ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಅಮ್ಮ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರೆ ಮೇಲಿಂದ? ನಾವು ಬಂಟಕಲ್ಲಿನಿಂದ. ಸೋಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗಳ ಬಗ್ಗೆ. ಸೋಕೆ, ಮಗಳ ಹೆಸರು, ಹುಟ್ಟಿದ ದಿನಾಂಕ? ಮಗಳ ಹೆಸರು ವೈಷ್ಣವಿ ಅಂತ, 2002. ಸರಿ ಹೇಳಿಮ್ಮ, ಡೇಟ್ ಇಂದ ಹೇಳಿಮ್ಮ. ಡೇಟ್ 18, ಜೂನ್ 18, 2002. ಸಮಯ ಹೇಳಿಮ್ಮ. ಸಮಯ ಮಧ್ಯಾಹ್ನ 12:19 ಮಧ್ಯಾಹ್ನ. ಹುಟ್ಟಿದಲ್ಲಿಮ್ಮ ಅವ್ರು? ಹುಟ್ಟಿದ್ದಲ್ಲಿಮ್ಮ, ಹುಟ್ಟಿದ್ದಲ್ಲಿ ತಾಯಿ? ಹುಟ್ಟಿದ್ದು ಅಲಂಕಾರ ಆಸ್ಪತ್ರೆಯಲ್ಲಿ, ಉಡುಪಿಯಲ್ಲಿ. ಉಡುಪಿ ಡಿಸ್ಟ್ರಿಕ್ಟ್ ಹೇಳಿಬಿಡಿಮ್ಮ, ಸಾಕು ನಂಗೆ. ಓಕೆನಾ? ನೋಡೋಣ ಈ ಜಾತಕ ಏನು ಹೇಳ್ತಾ ಅದನ್ನು ಹೇಳಿಕೊಡ್ತೇನೆಮ್ಮ. ಇದರಲ್ಲಿ ಉತ್ತರ ನಕ್ಷತ್ರ ಕನ್ಯಾ ರಾಶಿಯ ಜಾತಕ, ಅರ್ಥ ಆಯ್ತಮ್ಮ? ಯಾವುದು ಉತ್ತರ ನಕ್ಷತ್ರ ಕನ್ಯಾ ರಾಶಿಯ ಜಾತಕ. ಸದ್ಯಕ್ಕೆ ರಾಹುದಶೆ ಸ್ಟಾರ್ಟ್ ಆಗಿದ್ದಮ್ಮ. ಯಾವುದೇ ಸ್ಟಾರ್ಟ್ ಆಗಿದೆ? ರಾಹುದೇ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಏನಾಗುತ್ತೆ, ಅವ್ರಿಗೆ 19 ರನ್ನಿಂಗ್ ಆಗ್ತೊಂಡಿದೆ, 19ನೇ ವಯಸ್ಸು ರನ್ನಿಂಗ್ ಆಗ್ತೊಂಡು. ಈಗ ಇಲ್ಲಿ ಏನಾಗುತ್ತೆ, 10-19 ಈಗ ರನ್ನಿಂಗ್ ಆಯ್ತು ಅವ್ರಿಗೆ. ಈಗ ಜೂನ್ ಬಂದಾಗ 20 ಸ್ಟಾರ್ಟ್ ಆಗುತ್ತೆ ಅವ್ರಿಗೆ, ರೈಟ್ ತಾನೇ? ಓಕೆ, ಇಷ್ಟು ವರ್ಷಗಳ ಕಾಲ ಏನಿತ್ತು ಅಂದರೆ 10-19 ಕಾಲ ಏನಿತ್ತು, ಅದು ಮೋಸ್ಟ್ ಫೇವರೇಬಲ್ ಕಾಲ ಅಲ್ವಾ? ಅಂಥದ್ದೇನು ಪ್ರಾಬ್ಲಮೇ ಆಗಿಲ್ಲ ಅಲ್ವಾ? ತುಂಬ ತೊಂದರೆ ಅಂತ ಕೊಟ್ಟಿಲ್ಲ, ಎಜುಕೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗಿದ್ದಾರೆ ಅವರು. ಹೋಗಿದ್ದಾರಲ್ವಮ್ಮ? ಹೌದು. ಓಕೆ, ಎಲ್ಲ ಹೋಗಿದ್ದಾರೆ. ಈಗ ನಿಮ್ಗೆ 20ರ ನಂತರದ ರಿಸಲ್ಟ್ ಬೇಕು ನಿಮ್ಗೆ. 20ರ ನಂತರ ಏನಾಗುತ್ತೆ, ಈಗ ಜಾಗ್ರತೆ ಬೇಕು 20ರ ನಂತರ. 20ರ ನಂತರ ಏನಪ್ಪ ಆಗುತ್ತೆ? ಇಲ್ಲಮ್ಮ, 20ರ ನಂತರ ಕೂಡ ಅಂತ ಸಮಸ್ಯೆ ಅಲ್ಲ, ಈ ಜಾತಕ ಪ್ರಾಬ್ಲಮೆಟಿಕ್ ಅಲ್ಲ. 20ರ ನಂತರ ಏನಾಗುತ್ತೆ ಅಂದರೆ, ಅವ್ರಿಗೆ ಹೆಲ್ತಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಆರೋಗ್ಯದ ವಿಚಾರ ನೋಡ್ಕೊಳ್ಬೇಕು. ಆದರೆ ಅದು ಈಗಲೇ ಗೊತ್ತಾಗಿರ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳು ಕ್ರಿಯೇಟ್ ಆಗ್ತವೆ. ಏನಾದರೂ ಹೊರಗಡೆ ವಸ್ತುಗಳನ್ನು ತಿಂದಾಗ ಅಂತ ಇಂಡಿಕೇಷನ್ ಇದೆ. ಅದು ಬಿಟ್ಟರೆ ತುಂಬ ಪ್ರಾಬ್ಲಮ್ ಆಗುವಂಥದ್ದು ಜಾತಕದಲ್ಲಿ ಇಲ್ಲಮ್ಮ. ಬಟ್ ಜಾಗ್ರತೆ ಯಾವುದಕ್ಕೆ ಮಾಡಬೇಕು, ರಾಹುದಶೆ ನಡೀತೊಂಡು ಫ್ರೆಂಡ್ಸನ್ನು ಕಡಿಮೆ ಮಾಡಬೇಕು, ಮೊಬೈಲ್ ಕಡಿಮೆ ಮಾಡಬೇಕು, ದೂರ ತಿರುಗಾಡ್ಲಿಕ್ಕೆ ಹೋಗಬಾರ್ದು, ಫ್ರೆಂಡ್ಸ್ ಜೊತೆ ತಿರುಗಾಡ್ಲಿಕ್ಕೆ ಹೋಗಬಾರ್ದು. ಇಷ್ಟೆಲ್ಲ ಜಾಗ್ರತೆ ಮಾಡಿದಾಗ ಯಾವುದೇ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ಮೋಸ್ಟ್ ಫೇವರೇಬಲ್ ಜಾತಕ, ಯಾವುದೇ ಕಾರಣ ಕೂಡ ಎಂಜಾಯ್ ಮಾಡ್ತಾರಂತ ಲೈಫಲ್ಲಿ, ಎಂಜಾಯ್ ಮಾಡ್ತಾರೆ, ಇಂಡಿಕೇಷನ್ ಉಂಟಮ್ಮ. ಬಟ್ ರಾಹುದೇಶನ ಪ್ರೊಟೆಕ್ಟ್ ಮಾಡಿ, ಬಾಕಿ ಯಾವುದೇ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿರ್ತಾರೆ. ಏನು ಕೇಳಬೇಕಿತ್ತಮ್ಮ, ಹೇಳಿಬಿಡಿ. ನಮ್ಗೆ ಎಂತಂದ್ರೆ, ಅವಳು ಒಂಥರ ಹಠ ಚದ್ದಿ ಹಾಗೇ ಇರುವುದಮ್ಮ, ಹಾಗೆ ಜಾತಕನೇ ಹಾಗೆ ಉಂಟು. ಯಾಕೆ ಗೊತ್ತಾ? ಇದರಲ್ಲಿ ಇದರ ಲಗ್ನದಲ್ಲಿರುವಂಥ ರಾಶಿನೇ ಸಿಂಹ ರಾಶಿ. ಲಗ್ನಾಧಿಪತಿನೇ 11ನೇ ಮನೆಯಲ್ಲಿ ಕುಜನ ಜೊತೆಗೆ, ಅವ್ರು ಹಠ ಮಾಡೋದು ಇರ್ತಾರಮ್ಮ. ಅವ್ರು ಮಾಡಿ ಅವ್ರಿಗೆ ಬೇಕಾದಾಗೇನೆ ಹೋಗ್ತಾರೆ. ಮತ್ತು ಒಂದಂತೂ ನೆನ್ಪಿಟ್ಕೊಳ್ಳಿ, ಅವ್ರಿಗೆ ಎಲ್ಲ ನಾಲೆಜ್ ಇದೆಯಮ್ಮ. ಎಲ್ಲ ಸೋಷಿಯಲ್ ಕನೆಕ್ಷನಲ್ಲಿ ಏನೆಲ್ಲ ಮಾಡಬೇಕು, ಏನು ಮಾಡಬಾರ್ದು, ಅವ್ರಿಗೆಲ್ಲ ನಾಲೆಜ್ ಇದೆ. ನೀವು ಹೇಳುವಂಥ ಅಗತ್ಯ ನನಗಂತೂ ಗೊತ್ತಿಲ್ಲ, ನೀವು ಹೇಳುವಂಥ ಅಗತ್ಯ ಅವ್ರಿಗಂತೂ ಬೇಕಾಗಿಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ಹೇಳುವುದನ್ನು ಡೌನ್ ಮಾಡಿ, ಯಾವುದೂ ಬೇಕಾಗಿಲ್ಲ. ಅವರೆಲ್ಲವನ್ನು ತಿಳ್ಕೊಂಡಿರ್ತಾರೆ, 100% ತಿಳ್ಕೊಂಡಿರ್ತಾರೆ. ಬೇಕಾದ ಕೇಳಿ ನೋಡಿ ಅಂತ ಹೇಳ್ತೇನೆ. ಅದು ಕಾಮನ್ ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಉಂಟಮ್ಮ. ಸೊ ವರಿ ಮಾಡಿಬಿಡಿ, ಒಳ್ಳೆ ಜಾತಕಮ್ಮ, ಎಂಜಾಯ್ ಮಾಡಿ, ಒಳ್ಳೇದಾಗಲಿ. ಓಕೆನಾ? ಸೋಕೆಮ್ಮ, ನಿಮಗೆಲ್ಲ ಒಂದು ಸ್ವಲ್ಪ ಹಠ ಮಾಡಿದ್ರು, ನಿಮಗೆ ಚಿಂತೆ ಸ್ಟಾರ್ಟ್ ಆಯಿತು. ಮಕ್ಕಳೆಲ್ಲರೂ ಹಾಗೇನೇ ಈಗ ಅಲ್ವಾ, ಈಗ ಕಲಿಗಾಲಪ್ಪ, ಎಲ್ಲ ಮಕ್ಕಳು ಕೂಡ ಅದೇ ರೀತಿಯಾಗಿ ವರ್ತನೆ ಮಾಡಿದೆ. ಯಾರು ಹೇಳಿ ಹೇಳಿದ್ದನ್ನು ಕೇಳ್ತಾರೆ, ಅಮ್ಮ ಆಯ್ತಮ್ಮ ಆಯ್ತಮ್ಮ ಆಯ್ತು ತಂದೆ ಆಯ್ತು, ಯಾರಾದರೂ ಕೇಳ್ತಾರಾ? ನೀವಾದರೂ ಕೇಳಿದ್ದೀರಾ, ರೈಟಾ? ನೀವಾದರೂ ಕೇಳಿದ್ದೀರಾ? ಇಲ್ಲ ತಾನೇ? ಯಾರೆಲ್ಲ ಗಂಡು ಮಕ್ಕಳಿದ್ದಾರೆ ವಯಸ್ಸಾದವ್ರೀಗ, ಎಲ್ಲ ಮರ ಹತ್ತಿ ಕೂತಿಲ್ವಾ ಶಾಲೆಗೆ ಹೋಗು ಅಂದಾಗ ಅಲ್ವಾ, ಅಲ್ಲಿ ಎಲ್ಲಿ ಕ್ರಿಕೆಟ್ ಆಡ್ಲಿಕ್ಕೆ ಹೋಗಲಿಲ್ವಾ ಶಾಲೆಗೆ ಹೋಗು ಅಂದಾಗ. ಸೊ ನೀವು ಅದನ್ನೇ ಮಾಡಿರ್ತೀರಾ, ಮಕ್ಕಳಿಗೆ ಅದನ್ನೇ ಮಾಡಿರ್ತಾರೆ. ಈಗಿನ ಮಕ್ಕಳು ಸ್ವಲ್ಪ ಟ್ರೆಂಡ್ ಬೇರೆ ಅಲ್ವಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅವರನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಅನಿವಾರ್ಯತೆ ನಮ್ಮ ಪಾಲಿಗೆ ಉಂಟು. ಏನು ಮಾಡೋಕ್ಕಾಗಲ್ಲ, ಕೆಲವೆಲ್ಲ ಮಕ್ಕಳು ಸೈಲೆಂಟ್ ಆಗಿರ್ತಾರೆ, ತೊಂದರೆ ಇಲ್ಲ. ಬಟ್ ತುಂಬ ಹಠ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲೊಂದು ಕಡೆ ಮನೆಯಲ್ಲಿ ನೀವು ಕೂಡ ಜಗಳ ಮಾಡ್ತೀರಾ ಅಂತ ಅರ್ಥ. ಸೊ ಜಗಳ ಮಾಡಲಿಕ್ಕೆ ಹೋಗಬೇಡಿ. ಮಕ್ಕಳಿಗೆ ಬೈಯುವುದು ಅದು ಇದು ಬೇಕು, ಯಾಕಂದರೆ ಗೊತ್ತಾ ನಿಮಗೆ, ಮಕ್ಕಳಿಗೆ ಇವತ್ತು ಬೈತೀರಾ, ಇವತ್ತು ತುಂಬಾ ಅವ್ರಿಗೆ ನೋಡಿ ಬುದ್ಧಿ ಕಲಿಸಬೇಕು. ನಾನು ಬೇಡ ಅಂತ ಹೇಳಲ್ಲ, ಒಂದು ಅನ್ನೆಸೆಸರಿ ಬೈಯುವುದು, ಯಾವುದು ಯಾವೇ ಹೇಳಿದ್ರು ಕೂಡ ಹೊಡೆಯುವುದು. ಸೊ ಅವರು ಗರ್ಜನ್ನ ಇಟ್ಕೊಂಡಿರ್ತಾರೆ ನಿಮ್ಮ ಮುಖಾಂತರ. ಓಕೆನಾ? ಸೊ ಅವ್ರು ಮತ್ತೆ ನಾಳೆ ಏನು ಮಾಡ್ತಾರೆ, ಮನೆಯಲ್ಲಿ ಪ್ರೀತಿ ಸಿಗುವುದಿಲ್ಲ ಅಂತ ಬೇರೆ ಪ್ರೀತಿಗೆ ಅವರು ಕೈಯೊಡ್ಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಬಹಳ ಜಾಗ್ರತೆ, ಯಾಕಂದರೆ ಜಾತಕ ತುಂಬ ಫೇವರೇಬಲ್ ಆಗಿದೆ, ಅದರಿಂದಾಗಿ ಅಂಥ ಸಮಸ್ಯೆಗಳು ಇಲ್ಲ. ಸೊ ಓಕೆ, ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಳ್ಬೇಡಿ. ನೀವಾದರೂ ಅಷ್ಟೇ, ಯಾರಾದರೂ ಅಷ್ಟೇ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದೆ. ದಶೆಗೆ ಸಂಬಂಧಪಟ್ಟಂತೆ ಅದನ್ನು ಪ್ರೊಟೆಕ್ಟ್ ಮಾಡಿ, ಅಷ್ಟು ಬಿಟ್ಟರೆ ಬೇರೇನಿಲ್ಲ. ಓಕೆ, ಸೊ
ಬೆಡ್ರೂಮ್ ಸೌತ್ ವೆಸ್ಟಲ್ಲಿ ಬಂದಾಗ ನೈಋತ್ಯದಲ್ಲಿ ಬಂದಾಗ ಏನಪ್ಪಾಗಿದೆ ಸೊ ಗೊತ್ತಾಯ್ತು ನಿಮಗೆ ಅಲ್ವಾ ರೈಟ್ ಆ ಸೊ ಇದನ್ನೆಲ್ಲ ನೋಡಿ ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳು ಸಣ್ಣ ಸಣ್ಣ ಟೆಕ್ನಿಕ್ಸ್ ಅಂತ ಹೇಳ್ತೇನೆ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದಂತೂ ನೆನಪಿಟ್ಕೊಳ್ಳಿ ಯಾವಾಗ ನಿಮಗೆ ಡೌನ್ ಫಾಲ್ ಆಗ್ತಾ ಉಂಟು ಓಕೆನಾ ಡೌನ್ ಫಾಲ್ ಲೈಫಲ್ಲಿ ತುಂಬ ಚೆನ್ನಾಗಿದ್ವಿ ಏನು ಡೌನ್ ಫಾಲ್ ಆಗ್ತಾ ಉಂಟು ಯಾಕೋ ಗೊತ್ತಿಲ್ಲ ತುಂಬ ಡೌನ್ ಫಾಲ್ ಸೊ ಒಂದಂತೂ ನೆನಪಿಟ್ಕೊಳ್ಳಿ ಯಾವಾಗ ಡೌನ್ ಫಾಲ್ ಸ್ಟಾರ್ಟ್ ಆಯಿತು ಅಥವಾ ಡೌನ್ ಫಾಲ್ ಆಗ್ತಾ ಉಂಟು ಹಾಗಾದರೆ ಅದು ಸ್ಟಾರ್ಟ್ ಆಗಬೇಕು ತಾನೇ ಆ ಸಂದರ್ಭದಲ್ಲಿ ಮನೆಯಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಂಡಿರ್ತೀರ ನಿಮಗೆ ಗೊತ್ತೇ ಇಲ್ಲದಂತೆ ಅಲ್ವಾ ಅದು ನಿಮಗೆ ಗೊತ್ತೇ ಇರೋದಿಲ್ಲ ಏನೋ ಒಂದು ಅಲ್ವಾ ಈಗ ಮಕ್ಕಳು ಎದುರು ಹೇಳಿದರು ಅಮ್ಮ ನನಗೆ ಈ ಬೆಡ್ರೂಮಲ್ಲಿ ಅಂಥ ಕಲರ್ ಬೇಕು ಇಂಥ ಕಲರ್ ಬೇಕು ಆ ಪರ್ದೆಯಾಗಿ ಹೀಗೆ ಅದನ್ನು ಹಾಕಿಬಿಡ್ತೀನಿ ನಂತರ ಡೌನ್ ಫಾಲ್ ಸ್ಟಾರ್ಟ್ ಆಯಿತು ನಿಮಗೆ ಗೊತ್ತೇ ಇಲ್ಲದಂತೆ ನಿಮಗೆ ಗೊತ್ತಿರೋದಿಲ್ಲ ಯಾಕೋ ಗೊತ್ತಿಲ್ಲಪ್ಪ ಡೌನ್ ಫಾಲ್ ಆಯಿತು ಎಲ್ಲ ಚೆನ್ನಾಗಿದೆ ಈಗ ಡೌನ್ ಫಾಲ್ ಆಯಿತು ಯಾಕಂದರೆ ಅಲ್ಲಿ ಚೇಂಜಸ್ ಮಾಡ್ಕೊಂಡ್ರಿ ಅದಕ್ಕೆ ಸಂಬಂಧಪಟ್ಟಿದೆ ಯಾವುದೋ ಒಂದು ಗ್ರಹ ಅಲ್ಲಿ ಎಫೆಕ್ಟನ್ನು ಪಡೀತಾ ಉಂಟು ಅದಕ್ಕೆ ನಿಮಗೆ ಡೌನ್ ಫಾಲ್ ಆಗ್ತಾ ಉಂಟು ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಿಮಗೆ ಎಷ್ಟು ವರ್ಷದಿಂದ ಡೌನ್ ಫಾಲ್ ಆಗ್ತಾ ಉಂಟು ಅಂತ ಹೇಳಿ ಆ ಸಮಯದಲ್ಲಿ ಡೌನ್ ಫಾಲ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಆ ಸಮಯದಲ್ಲಿ ಮನೆಯಲ್ಲಿ ಏನು ಚೇಂಜಸ್ ಮಾಡ್ಕೊಂಡಿದ್ದೀರಿ ಅಂತ ನೋಡಿ ಸೊ ಅದನ್ನೇ ಮತ್ತೆ ಸರಿ ಮಾಡಿದಾಗ ಇದು ಸರಿ ಆಗುತ್ತೆ ರೈಟಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿಂದಲೇ ಸ್ಟಾರ್ಟ್ ಆಗಿರ್ತದೆ ಪ್ರಾಬ್ಲಮ್ ನಿಮಗೆ ಗೊತ್ತೇ ಇಲ್ಲದಂತೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರೆ ಮೇಲಿಂದ ಚೈತ್ರ ಅಂತ ಹೇಳಿ ಬೆಂಗಳೂರಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನಮ್ಮ ಹಸ್ಬೆಂಡ್ ಬಗ್ಗೆ ತಿಳ್ಕೊಬೇಕಿತ್ತು ಸರಿ ಅವರ ಹೆಸರು ಹುಟ್ಟಿದ ದಿನಾಂಕ ಅವರ ಹೆಸರು ಸಂದೇಶ್ ಅಂತ ಹೇಳಿ 27/2/80 ಸಮಯ 9:30 ನೈಟ್ 9:30 ನೈಟ್ ಹುಟ್ಟಿದೆಲ್ಲಿಮ್ಮ ಅವರು ಹೈದರಾಬಾದ್ ಹೈದರಾಬಾದ್ ಅವರ ಜಾಬ್ ಬಗ್ಗೆ ತಿಳ್ಕೊಬೇಕಾಗಿತ್ತು ಜಾಬ್ ಚೇಂಜ್ ಮಾಡಬೇಕಾಗಿತ್ತು ಆಯ್ತಮ್ಮ ಒಂದೇ ಒಂದು ನಿಮಿಷ ನಿಂತು ಬಿಡಿಮ್ಮ ಹೇಳಿ ಬಿಡ್ತೇನೆ ರೈಟಾ ನೋಡಿ ಜಾತಕ ಏನಂತ ಹೇಳಿ ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ ಜಾತಕನಮ್ಮ ಹೌದು ಪುಷ್ಯನಗ ಕರ್ಕಟಕ ರಾಶಿ ನೋಡ ಈಗ ಅವರಿಗೆ ಏನಪ್ಪ ಆಗುತ್ತೆ ನೋಡಿ ಇದರಲ್ಲಿ ನಿಮಗೆ ರಿಸಲ್ಟ್ ಹೇಳ್ತೀನಿ ಏನಾಗುತ್ತೆ ನೋಡಿ ಅವರಿಗೆ ಒಂದನೇದಾಗಿ ಶುಕ್ರದಶೆ ನಡೀತಾ ಉಂಟು ರೈಟಾ ಈಗ ಶುಕ್ರದಶೆ ರಿಸಲ್ಟ್ ಹೇಗಪ್ಪ ಇರ್ತದೆ ಶುಕ್ರದಶೆ ರಿಸಲ್ಟ್ ಶುಕ್ರದಶೆ ರಿಸಲ್ಟ್ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಇಂಡಿಕೇಶನ್ ಇಲ್ಲ ಅಮ್ಮ ಯಾಕಂದರೆ ಶುಕ್ರ ಏನು ಮಾಡ್ತಾನೆ ಸಪ್ತಮದಲ್ಲಿ ಉಚ್ಚ ಓಕೆ ಸಪ್ತಮದಲ್ಲಿ ಉಚ್ಚ ಇದ್ದಾನೆ ಮಾಳವೀಯ ಯೋಗ ಅಂತ ನಿಮ್ಮ ಪ್ರಕಾರ ಉಂಟದು ಇಲ್ಲ ಅಂತ ಹೇಳಲ್ಲ ಬಟ್ ಅಲ್ಲಿ ಯಾರು ರಿಸಲ್ಟ್ ಕೊಡಬೇಕು ಅವರಿಬ್ಬರು ಕೂಡ ಚೆನ್ನಾಗಿಲ್ಲ ಒಬ್ಬ ಹೋಗಿ ಕೂತಿದ್ದಾನೆ 6ನೇ ಮನೆಯಲ್ಲಿ ಮತ್ತೊಬ್ಬ ಹೋಗಿ ಕೂತಿದ್ದಾನೆ 12ನೇ ಮನೆಯಲ್ಲಿ ಸೊ ಎಲ್ಲ ಒಂದು ಕಡೆ ಅಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುವಂಥ ಸಾಧ್ಯತೆಗಳು ಸ್ವಲ್ಪ ಡಿಸ್ಪ್ಯೂಟ್ ಆಗುವಂಥ ಸಾಧ್ಯತೆಗಳು ನಿಮ್ಮ ಮಧ್ಯೆನೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಮ್ಮ ಇದನ್ನು ಅರ್ಥ ಮಾಡ್ಕೊಳ್ಳಿ ಇದು ಶುಕ್ರದಶೆಯಲ್ಲಿ ನಡೆಯುವಂಥದ್ದು ಓಕೆ ಎರಡನೇದಾಗಿ ಏನಾಗುತ್ತೆ ಗೊತ್ತಾ ಎರಡನೇದಾಗಿ ಈಗ ಅವರಿಗೆ 40th ಸೀರೀಸ್ ಸ್ಟಾರ್ಟ್ ಆಗಿದೆ 43-49 ಅವ್ರಿಗೆ ಈಗ 41 ರನ್ನಿಂಗ್ ಆಗ್ತಾವೆ 42 ರನ್ನಿಂಗ್ ಆಗ್ತಾ ಉಂಟು 42 ರನ್ನಿಂಗ್ ಏನು 42 ಅಲ್ಲಿ ಕೆಲಸ ಚೇಂಜ್ ಮಾಡ್ತಾರೆ ಜಸ್ಟ್ ವೆಯ್ಟ್ ಅಮ್ಮ ಹೇಳಿಕೊಡ್ತೇನೆ ಓಕೆ ಓಕೆ ಚೇಂಜ್ ಮಾಡುವಂಥ ಯೋಗ ಅಂತೂ ಇದೆಯಮ್ಮ ತುಂಬ ಪ್ರಯತ್ನ ಮಾಡಬೇಕಾಗುತ್ತೆ ಚೇಂಜ್ ಅಂತೂ ಖಂಡಿತ ಆಗುತ್ತೆ ಅವ್ರಿಗೆ ಓಕೆನಾ ಕೆಲಸ ಚೇಂಜ್ ಅಂತೂ ಆಗುತ್ತೆ ತುಂಬ ಪ್ರಯತ್ನ ಮಾಡಬೇಕಂತ ಅನಿವಾರ್ಯತೆ ಉಂಟು ಅವ್ರಿಗೆ ಜಸ್ಟ್ ವೆಯ್ಟ್ ಇನ್ನೊಂದು ಒಂದು ನಿಮಿಷ ನಿಂತು ಬಿಡಿಮ್ಮ ಹೇಳಿಕೊಡ್ತೇನೆ ನಿಮಗೆ ಈಗ ಒಂದು 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 3-4 ದಿನಗಳ ಕಾಲ ಬಹಳ ಟಫ್ ಆದಂಥ ಪೀರಿಯಡ್ ಹೋಗುವಂಥದ್ದು ಉಂಟಮ್ಮ ಸ್ವಲ್ಪ ಜಗಳಗಳಾಗುವಂಥ ಸಾಧ್ಯತೆ ಉಂಟು ತುಂಬ ಜಾಗ್ರತೆ ಮಾಡಿಮ್ಮ ಅವ್ರ ಇಷ್ಟವರೆಗೇ ಒಬ್ಬ ಪ್ರಭಾವಿ ವ್ಯಕ್ತಿ ಜೊತೆಗೆ ಮಾತಾಡಿ ಬಂದಿರಬೇಕಮ್ಮ ಅಥವಾ ಮಾತಾಡಿದ್ದಾರೆ ಅಂದರೆ ಇಂಡಿಕೇಶನ್ ಉಂಟಮ್ಮ ಹೌದಾ ಸೊ ಓಕೆ ಅದು ಡನ್ ಆಗುವಂಥ ಸಾಧ್ಯ ಸ್ವಲ್ಪ ಕಡಿಮೆ ಉಂಟು ಎಲ್ಲೊಂದು ಕಡೆ ಜಗಳ ಆಗುತ್ತೆ ಅಂತ ಇಂಡಿಕೇಷನ್ ಉಂಟು ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಇಂಡಿಕೇಷನ್ ಉಂಟು ಅದಕ್ಕೋಸ್ಕರ ನಾನು ಹೇಳ್ತೀನಿ ಒಂದು 3-4 ದಿವಸ ಸುಮ್ಮನೆ ಇರಲಿ ಕೇಳಿಮ್ಮ ಆನಂತರ ಮಾತಾಡ್ಲಿಕ್ಕೆ ಹೇಳಿ ಓಕೆನಾ ಓಕೆ ಸರ್ ಮತ್ತೆ ನಿಮ್ಮ ಬಗ್ಗೆ ಹೇಳಬೇಕಾಗಿತ್ತು ನನ್ನ ಬಗ್ಗೆ ಏನು ಹೇಳ್ತೀರಮ್ಮ ಹೇಳಿ ಸರ್ ನೀವು ಹಿಂದೆ ನಾನೊಂದ್ಸರಿ ಕೇಳಿದ್ದೆ ಮನೆ ಕಟ್ಟ ವಿಚಾರಕ್ಕೆ ಸರ್ ಅವಾಗ ನೀವು ಹೇಳಿದ್ರಿ ನೀವು ದುಡ್ಡು ಇರ್ಲಿ ದುಡ್ಡು ಇಲ್ಲದೆ ಇರ್ಲಿ ಲೋನ್ ಪ್ರಾಬ್ಲಮ್ ಆಗಿತ್ತು ನಮ್ಗೆ 1 ನವೆಂಬರ್ ಸ್ಟಾರ್ಟ್ ಮಾಡೇ ಮಾಡ್ತೀರಾ ಅಂತ ಹೇಳಿದ್ರಿ ಸರ್ ಸ್ಟಾರ್ಟ್ ಮಾಡಿ ಮನೆ ಕಟ್ಟಿದ್ವಿ ಸರ್ ನೀವು ಹೇಳಿದ ದಿನಾಂಕದಂದೇ ಸ್ಟಾರ್ಟ್ ಮಾಡಿದ್ವಿ ಸರಿ ಸರಿ ಓಕೆ ತುಂಬಾ ಧನ್ಯವಾದ ಆಟೋಮ್ಯಾಟಿಕ್ಲಿ ಅದಾಗ ಅದೇ ಸ್ಟಾರ್ಟ್ ಆಗಿತ್ತು ಸರ್ ನಾವು ಸ್ಟಾರ್ಟೇ ಮಾಡ್ಲಿಲ್ಲ 1 ಪೈಸೆನೂ ದುಡ್ಡು ಇರ್ಲಿಲ್ಲ ವೆರಿ ಗುಡ್ ಸರಿ 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 ಆಯ್ತು ಒಳ್ಳೆದಾಗಿದೆ ತುಂಬಾ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಪ್ರೆಡಿಕ್ಷನ್ ಸರಿ 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 ಧನ್ಯವಾದಗಳಮ್ಮ ಓಕೆ 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 ಒಳ್ಳೆದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಅದನ್ನೆಲ್ಲ ನೆನ್ಪಿಟ್ಕೊಂಡು ಹೇಳ್ತಿರಲ್ಲ ಅದು ದೊಡ್ಡ ಗುಣ ಓಕೆ ಒಳ್ಳೆದಾಗಲಿಪ್ಪ ಸೊ ನಾನು ಹೇಳಿದೆ ನಿಮಗೆ ಬೆಡ್ರೂಮ್ ಇಲ್ಲಿದ್ದಾಗ ಏನಪ್ಪ ಮಾಡಬೇಕು ಸೊ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ರಿಲ್ಯಾಕ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿತ್ತರ ಪರವಾಗಿಲ್ಲ ಅಲ್ವಾ ಅಂದರೆ ಎಲ್ಲೊಂದು ಕಡೆ ನಿಮಗೆ ಆ ನೇಮ್ ಬೇಕು ಫೇಮ್ ಬೇಕು ಅಲ್ವಾ ಮಟ್ಟಕ್ಕೆ ಹೋಗಬೇಕು ನಿಮಗೆ ಆ ಸ್ಟೇಟಸ್ ಬೇಕು ನಿಮಗೆ ಸೊ ಬೆಡ್ರೂಮಲ್ಲಿ ಜಗಳ ಅಥವಾ ನಾನು ಹೇಳಿದ್ದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಅಂದರೆ ಬೆಡ್ರೂಮ್ ಒಂದು ಪಶ್ಚಿಮದಲ್ಲಿದ್ದಾಗ ಓಕೆ ನೋ ಪ್ರಾಬ್ಲಮ್ ಪಶ್ಚಿಮದಲ್ಲಿ ಬೆಡ್ರೂಮ್ ಇದ್ದರೂ ಕೂಡ ಅದು ಒಳ್ಳೆ ರಿಸಲ್ಟನ್ನೇ ಕೊಡುತ್ತೆ ನಿಮಗೆ ಇಲ್ಲ ಅಂತೇನಿಲ್ಲ ಬಟ್ ಅಲ್ಲಿ ನೇಮ್ ಮತ್ತು ಫೇಮ್ ಮತ್ತು ರಿಲ್ಯಾಕ್ಸೇಷನ್ ರೈಟ್ ತಾನೇ ನಿಮ್ಮ ಈ ಪಾರ್ಟ್ ಏನುಂಟು ಇಲ್ಲಿಯ ಪ್ರಾಪರ್ಟಿ ಏನುಂಟು ಈಗ ಇಲ್ಲಿ ಮಾಡಿದ್ದೀರಾ ನೀವು ಓಕೆ ಇಲ್ಲಿ ವೆಸ್ಟಲ್ಲಿ ಮಾಡಿದ್ದೀರಾ ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ ಬಟ್ ಅಲ್ಲಿ ಏನಾಗಬೇಕು ಗೊತ್ತಾ ನಿಮಗೆ ಆ್ಯಕ್ಚುಲಿ ನಿಮ್ಮ ಮನಸ್ಸಲ್ಲಿ ಏನಿರ್ತದೆ ತುಂಬ ದೊಡ್ಡ ಮಟ್ಟಿಗೆ ಪ್ರಾಫಿಟ್ಸ್ ಮತ್ತು ಗೈನ್ ಬೇಕು ಅಂತ ಇಂಡಿಕೇಷನ್ ಇರ್ತದೆ ರೈಟಾ ಆ ಪ್ರಾಫಿಟ್ಸ್ ಮತ್ತು ಗೈನನ್ನು ಇಟ್ಕೊಂಡು ಅದರ ಮುಖಾಂತರ ನೇಮ್ ಮತ್ತು ಫೇಮನ್ನು ಇಟ್ಕೊಳ್ಳುವಂಥದ್ದು ಒಂದು ಯೋಗ ಬಗ್ಗೆ ನಿಮ್ಮ ಪಾಲಿಗೊಂದು ಖಂಡಿತ ಇರ್ತದೆ ಎಷ್ಟು ಪ್ರಾಫಿಟ್ಸ್ ಮತ್ತು ಗೈನ್ ಬರುತ್ತಾ ನಿಮಗೆ ಅಂದರೆ ನಿಮ್ಮ ಒಂದು ಲಾಭಾಂಶ ಬರುತ್ತಾ ಆ ಲಾಭದ ಮೇಲಿಂದ ನಿಮಗೇನೋ ರಿಲ್ಯಾಕ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ ಆನಂತರ ಯಾವಾಗ ಪಶ್ಚಿಮದಲ್ಲಿ ಬೆಡ್ರೂಮ್ ಇರುತ್ತೆ ಆ ಸಮಯದಲ್ಲಿ ನಿಮಗೇನಾದರೂ ಗುರು ಹಿರಿಯರಿಂದ ಬಂದ
ಮಾಡಿದಾಗ ಅಥವಾ ಅದರ ಮುಖಾಂತರ ಏನಾದರೂ ಉದ್ಯೋಗ ಮಾಡಿದಾಗ ಅಥವಾ ಈಗ ಒಂದು ಪ್ರಾಪರ್ಟಿ ಉಂಟು ಅಲ್ಲಿ ಏನಾದರೂ ನೀವು ಕಟ್ಟಿ ಬಾಡಿಗೆ ಕೊಡ್ತೀರಾ ಅಥವಾ ಏನಾದರೂ ಮಾಡಿ ಅಂಗಡಿ ಮಾಡ್ಕೊಳ್ತೀರಾ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ಅದರ ಮುಖಾಂತರ ಏನಾದರೂ ನೀವು ಮಾಡಲಿಕ್ಕೆ ಹೋದರೆ ಏನಾಗುತ್ತೆ ನೇಮ್ ಮತ್ತು ಫೇಮ್ ಅದರ ಮುಖಾಂತರ ವಿಶೇಷ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಂದರೆ ಹಿರಿಯರನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತ ಇಂಡಿಕೇಷನ್ ಇದೆ ಅಥವಾ ನಿಮಗೆ ಹಿರಿಯರ ಪ್ರಾಪರ್ಟಿ ಇಲ್ಲ ಏನೂ ಇಲ್ಲ ಯಾವಾಗ ನಿಮಗೆ ವೆಸ್ಟಲ್ಲಿ ಬೆಡ್ರೂಮ್ ಉಂಟು ಹಾಗಾದರೆ ಏನಾದರೂ ನೀವು ಸ್ಟಾರ್ಟ್ ಮಾಡಬೇಕು ಅದರಲ್ಲಿ ನೇಮ್ ಬೇಕು ಫೇಮ್ ಬೇಕು ರಿಲ್ಯಾಕ್ಸೇಷನ್ ಬೇಕು ಅಂತಾದಾಗ ನಿಮ್ಮ ಹಿರಿಯರು ಯಾರು ಇರ್ತಾರೆ ಅಜ್ಜ ಇರ್ಬೋದು ಅಜ್ಜಿ ಇರ್ಬೋದು ಅಲ್ವಾ ಅದು ಯಾರಾದ್ರೂ ಇರ್ತಾರೆ ತಾನೆ ಅವ್ರ ಹತ್ರ ಸ್ವಲ್ಪ ಹಣವನ್ನು ತೆಗೆದುಕೊಂಡು ನಿಮ್ಮ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಬೇಕು ನೀವು ಆಗೇನಾಗುತ್ತೆ ಮತ್ತೆ ನೇಮ್ ಫೇಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಪಶ್ಚಿಮದ ಬೆಡ್ರೂಮ್ ಏನು ಅದು ಬಹಳ ಒಳ್ಳೆ ರೀತಿ ರಿಸಲ್ಟ್ ನಿಮ್ಮ ಪಾಲಿಗಂತ ಕೊಟ್ಟೆ ಕೊಡ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ ಕೃಷ್ಣ ಅಂತ ಹೇಳಿ ಸರ್ ಹಿರಿಯರಿಂದ ಸರ್ ಯಾರ ಬಗ್ಗೆ ತಿಳ್ಕೋಬೇಕು ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ 17/7/1975 ಓಕೆ ಸಮಯ 11:50 ಯಾವಾಗ ರಾತ್ರಿ ಹುಟ್ಟಿದ್ದೆಲ್ಲಿ ಹುಟ್ಟಿದ ಸಿರಿಯರ ಓಕೆ ನಿಮ್ಮ ಜಾತಕ ಬಂದು ವಿಶಾಖ ನಕ್ಷತ್ರದ ತುಲಾರಾಶಿ ಜಾತಕನ ಹಾ ಹಾ ವಿಶಾಖನ ತುಲಾರಾಶಿ ಜಾತಕ ನೋಡೋಣ ಸರ್ ಈಗ ಏನಾಗುತ್ತೆ ಜಾತಕದಲ್ಲಿ ಕೇತು ದಶೆ ನಡೀತಾ ಉಂಟು ಯಾವುದು ಕೇತು ದಶೆ ಗೊತ್ತಾ ನಿಮಗೆ 2020 ಕೇತು ದಶೆ ಸ್ಟಾರ್ಟ್ ಆಗಿದೆ ಸರ್ 2027 ಕೇತು ದಶೆ ಇರ್ತದೆ ನಿಮಗೆ ರೈಟಾ ಅದರ ಜೊತೆಗೆ ಈಗ ಶುಕ್ರ ಭುಕ್ತಿ ನಡೀತಾ ಉಂಟು 40 ಸಿರೀಸ್ ನಡೀತಾ ಉಂಟು ಒಂದು ಮಾತು ಅಂತ ಹೇಳ್ತೀನಿ ಸರ್ ಈ 40 ಸಿರೀಸಲ್ಲಿ ಅಂದರೆ 42-49 ಸೊ ಏನು ರಿಸಲ್ಟ್ ಬಂದಿರ್ತದೆ ತುಂಬ ಒಳ್ಳೆ ರಿಸಲ್ಟ್ ಬರ್ತದೆ ಅಂದರೆ ಇಂಡಿಕೇಷನ್ ಇಲ್ಲ ವಯ ಅಂತ ಮಾಡಿ ನೀವೊಂದು ಮನೆ ಕಟ್ಟುವಂಥ ಯೋಗ ಅಂತೂ ಡೆಫಿನೆಟಾಗಿ ಕ್ರಿಯೇಟ್ ಆಗಿದೆ ತುಂಬ ಹಾರ್ಡ್ ವರ್ಕ್ ಮಾಡ್ಕೊಂಡು ಮನೆ ಅಂತೂ ಮಾಡ್ತೀರಿ ಅಂದರೆ ಇಂಡಿಕೇಷನ್ ಇದೆ ಆನಂತರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಹೋಗ್ತೀರಿ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ ಓಕೆ ಅಂತ ಹೇಳ್ತಾನೆ ಬಟ್ ಅದರ ಜೊತೆಗೆ ಆರೋಗ್ಯದ ವಿಚಾರಗಳು ಹಣಕಾಸಿನ ವಿಚಾರಗಳು ಇಲ್ಲಿ ರಿಫ್ಲೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆನಂತರ ನಿಮ್ಮ ಸರೌಂಡಿಂಗಲ್ಲಿ ನಿಮಗೆ ಸ್ವಲ್ಪ ಮತಭೇದ ಉಂಟಾಗ್ಬೋದು ಅಥವಾ ನಿಮ್ಮ ಒಡ ಹುಟ್ಟಿದವ್ರ ಜೊತೆ ಕೂಡ ಮತಭೇದ ಉಂಟಾಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಸರ್ ಈಗ ಪ್ರಶ್ನೆ ಮಾಡಿ ಸರ್ ಏನು ತಿಳ್ಕೋಬೇಕು ಅದೇ ವ್ಯವಹಾರದ ಬಗ್ಗೆ ಪ್ರಾಬ್ಲಮ್ ಉಂಟು ಒಂದು ನಿಮಿಷ ಸರ್ ಓಕೆ ವ್ಯವಹಾರದ ಏನು ಪ್ರಾಬ್ಲಮ್ ಉಂಟು ಹೇಳ್ಬೋದಾ ಸರ್ ಮನೆ ಏನಾದರೂ ಮಾಡಿದಿರಾ ಸರ್ ನೀವು ಹೇಳಿ ನನಗೆ ಇಲ್ಲ ಮನೆ ಮಾಡಿ ಒಟ್ಟಿಗೆ ಇರೋದು ಮನೆ ಓಕೆ ಅಲ್ಲ ಮನೆ ಮಾಡುವಂಥ ಒಂದು ಯೋಚನೆ ಬಂದಿಲ್ಲ ನಿಮಗೆ ಥಾಟ್ಸ್ ಬಂದಿಲ್ಲ ಅಂತೀರಾ ಬರಲಿಲ್ಲ ಅಂದ್ರೆ ಇನ್ನು ನೋಡಿ ಓಕೆ ಪರವಾಗಿಲ್ಲ ಅಂದ್ರೆ 49 ವರೆಗೆ ನಿಮಗೆ ಅದು ಚಾನ್ಸ್ ಇದೆ ಮನೆ ಅದು ತುಂಬಾ ಕಷ್ಟಪಟ್ಟು ಮಾಡ್ತೀರಾ ಅಂತ ತುಂಬಾ ಸುಲಭದಂತೂ ಖಂಡಿತ ಆಗಲ್ಲ ಕಷ್ಟಪಟ್ಟು ಮಾಡ್ತೀರಾ ಅದ್ರ ಜೊತೆಗೆ ನಿಮಗೆ ಆ ಒಡ ಹುಟ್ಟಿದವ್ರು ಸಹಾಯ ಮಾಡಿ ಮನೆ ಮಾಡ್ತೀರಾ ಅಂತ ಇಂಡಿಕೇಶನ್ ಇದೆ ಅದು ಆಗುತ್ತೆ ನಿಮಗೆ ಈಗ ನಿಮಗೆ 46 ರನ್ನಿಂಗ್ ಆಗ್ತಾ 46 ಅಲ್ಲಿ ಏನಪ್ಪ ಆಗುತ್ತೆ ಜಸ್ಟ್ ವೇಟ್ ಸರ್ ಹೇಳ್ಕೊಡ್ತೇನೆ ಓಕೆ ಓಕೆ ಏನು ತಿಳ್ಕೊಳ್ಬೇಕು ಸರ್ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಏರುಪೇರು ಕೇತು ದೇಶ ನಡೆಯುವುದಲ್ಲ ಸರ್ ವ್ಯವಹಾರದಲ್ಲಿ ಎಲ್ಲಿ ಆತ ನಿಮಗೆ ಇದು ಮಾಡ್ತಾನೆ ಓಕೆ ಆತ ಹೋಗ್ಲಿಕ್ಕೆ ಅಷ್ಟು ಸುಲಭದಂದು ಬಿಡುವುದಿಲ್ಲ ತಾನೆ ಗಣಪತಿ ಆರಾಧನೆ ಮಾಡೋದು ಅತ್ಯುತ್ತಮವಾದ ಪರಿಹಾರ ಸರ್ ಗಣಪತಿ ಆರಾಧನೆ ಮಾಡ್ಕೊಳ್ಳಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಇದರಲ್ಲಿ ನೋಡಿ ನೋಡಿ ಈ ಕೇತು ಪರ್ಟಿಕ್ಯುಲರ್ ಕೇತು ದಶೆನೇ ಏನು ಮಾಡ್ತದೆ ನೋಡಿ ಕೇತು ದಶೆನೇ ಉಂಟು ಮಾಡುವಾಗ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾರೆ ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರ ನಿಮ್ಮ ಏನು ಆ ವ್ಯವಹಾರಗಳು ಏನುಂಟು ಸರ್ ಅದನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ ಅಥವಾ ಏನುಂಟು ಸ್ಟ್ರಕ್ ಮಾಡಿಬಿಡ್ತಾನೆ ಯಾಕೆ ಸ್ಟ್ರಕ್ ಆಗುತ್ತೆ ಹಣಕಾಸಿನ ವಿಚಾರ ಸಮಸ್ಯೆಗೊಳಗಾಗುತ್ತೆ ಅಂತ ಇಂಡಿಕೇಶನ್ ಸರ್ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಗಣಪತಿ ಟೆಂಪಲ್ಗೆ ಹೋಗಿ ಆರಾಧನೆ ಮಾಡಿ ಅಂತ ಹೇಳ್ತೇನೆ ಆನಂತರ ಇನ್ನೂ ಬೇಕಾದರೆ ಸ್ವಲ್ಪ ತೊಗರಿಬೇಳೆ ಒಂದು 900 ಗ್ರಾಮ್ ತೊಗರಿಬೇಳೆನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಯಾವುದಾದ್ರೂ ಟೆಂಪಲ್ಗೆ ಕೊಟ್ಟು ಬನ್ನಿ ಸರ್ ಅಥವಾ ಆಂಜನೇಯ ಟೆಂಪಲ್ಗೆ ತೆಗೆದುಕೊಳ್ಳುವುದಾದ್ರೆ ಅಲ್ಲಿ ಕೊಟ್ಟು ಬನ್ನಿ ಸರ್ ಒಂದೇ ಒಂದು ಬಾರಿ ಮಾಡ್ಕೊಳ್ಳಿದಾನ ಅದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೊ ಸಾಧ್ಯ ಆದರೆ ಅದನ್ನು ಮಾಡ್ಕೊಳ್ಳಿ ಒಳ್ಳೇದಾಗಲಿ ಸರ್ ಓಕೆನಾ ಬಟ್ ಒಂದಂತೂ ಹೇಳ್ತೀನಿ ಸರ್ ನಿಮಗೆ ಇಲ್ಲಿ ಏನಾಗುತ್ತೆ ಇಲ್ಲಿ ನಿಮ್ಮ ಭಾಗ್ಯದಲ್ಲಿ ರಾಹು ಇದ್ದಾನೆ ಆನಂತರ ಈ ಒಂದು ಕೇತು ದಶೆ ನಡಿಬೇಕಾದ್ರೆ ಅಲ್ಲಿ ಕುಜನ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಉಂಟು ಕುಜನ ಎನರ್ಜಿ ರಿಫ್ಲೆಕ್ಟ್ ಆದಾಗ ಏನಾಗುತ್ತೆ ಯಾವಾಗೆಲ್ಲ ಹಣಕಾಸಿನ ವಿಚಾರದಲ್ಲಿ ಮಾತಾಡ್ತೀರಾ ಅವಾಗೆಲ್ಲ ಜಗಳ ಮಾಡಿನೇ ಹಣಕಾಸು ತಗೊಳ್ಬೇಕಾಗುತ್ತೆ ಅದು ಮೋಸ ಹೋಗುತ್ತೆ ಹೌದಾ ಅಲ್ವಾ ಸರ್ ಹೌದು ಸೊ ಅದೇ ರೀತಿ ಆಗುವಂಥ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ಅದರ ವಿಚಾರದಲ್ಲಿ ಎಲ್ಲೊಂದು ಕಡೆ ರಿಲೀಫ್ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಒಳ್ಳೇದಾಗಲಿ ಸರ್ ಓಕೆನಾ ಸರಿ ಒಳ್ಳೇದಾಗ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟ್ ಸೊ ಬಂದ್ಬೇಡ ಗೊತ್ತಾಯ್ತು ನಿಮಗೆ ಅಲ್ವಾ ಸೊ ಯಾವಾಗ ವೆಸ್ಟಲ್ಲಿ ನೀವು ಒಂದು ನಿಮ್ಮ ಬೆಡ್ರೂಮನ್ನು ಮಾಡ್ಕೊಳ್ತೀರಾ ನೋಡಿ ಒಳ್ಳೆ ಲಕ್ಷಣನೇ ಇಲ್ಲ ಅಂತ ಖಂಡಿತ ಇಲ್ಲ ಬಟ್ ಪ್ರಾಫಿಟ್ಸ್ ಮತ್ತು ಗೇನ್ ಬಂದ್ರೇ ರಿಲ್ಯಾಕ್ಸ್ ನಿಮಗೆ ಓಕೆ ಪ್ರಾಫಿಟ್ಸ್ ಮತ್ತು ಅಂದರೆ ಆ ರೀತಿಯಾಗಿ ನಿಮಗೆ ಗೇನ್ ಆಗಬೇಕು ಅಲ್ವಾ ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದರ ಅಷ್ಟು ಒಂದು ಲಾಭಾಂಶದ ಒಂದು ಪರ್ಸೆಂಟೇಜ್ ಉಂಟು ಅದು ತುಂಬ ಜಾಸ್ತಿ ಇರಬೇಕು ಅಂದರೆ ಏನಾಗುತ್ತೆ ರಿಲ್ಯಾಕ್ಸ್ ಆಗ್ತದೆ ನಿಮಗೆ ತೊಂದರೆ ಇಲ್ಲ ಓಕೆ ನೇಮ್ ಫೇಮ್ ಕೂಡ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಬಟ್ ಅದು ಮ್ಯಾನಿಫೆಸ್ಟೇಷನ್ ಆಗಬೇಕು ತಾನೆ ಅದಕ್ಕೆ ಯಾತೋ ಹಿರಿಯರ ಏನಾದರೂ ಪ್ರಾಪರ್ಟಿಯನ್ನು ಉಪಯೋಗ ಮಾಡ್ಕೊಳ್ಳಿ ಹಿರಿಯರು ಬಿಟ್ಟು ಹೋದಂಥ ವಸ್ತುಗಳನ್ನು ಉಪಯೋಗ ಮಾಡ್ಕೊಳ್ಳಿ ಹಿರಿಯರು ಬಿಟ್ಟು ಹೋದಂತಹ ಯಾವುದಾದ್ರೂ ವ್ಯಾಪಾರವನ್ನೇ ನೀವು ಮುಂದುವರಿಸ್ಕೊಂಡು ಹೋಗಿ ಹಿರಿಯರು ಬಿಟ್ಟು ಹೋದಂಥ ವ್ಯಾಪಾರವನ್ನೇ ಮುಂದುವರಿಸ್ಕೊಂಡು ಅಥವಾ ಹಿರಿಯರ ಹತ್ರ ಹಣವನ್ನು ತೆಗೆದುಕೊಂಡು ಇನ್ವೆಸ್ಟ್ ಮಾಡಿ ಓಕೆನಾ ಸೊ ಅದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ಯಥ ನಿಮ್ಮ ಓನ್ ಆದರೆ ಅಷ್ಟು ಒಳ್ಳೆ ರಿಸಲ್ಟ್ ಅಂತ ಬರೋದಿಲ್ಲ ಅದರ ಜೊತೆಗೆ ನಿಮಗಿಂತ ಚಿಕ್ಕವ್ರ ಹತ್ರ ನೀವೇನಾದರೂ ಅದನ್ನು ಲೋನ್ ಅದು ಇದು ತೆಗೆದುಕೊಂಡು ನೀವೇನಾದರೂ ಮಾಡಿದರೆ ಅದು ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಅಂತೂ ಡೆಫಿನೆಟಾಗಿ ಕೊಡೋದಿಲ್ಲ ಇಲ್ಲಿ ಬೆಡ್ರೂಮ್ ಇದ್ದಾಗ ರೈಟಾ ಆಗ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ಬೋದು ರೈಟ್ ತಾನೆ ಓಕೆನಾ
ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಅದೇ ರೀತಿ ನಿಮ್ಮ ಬೆಡ್ರೂಮ್ ಅಲ್ವಾ ಉತ್ತರದಲ್ಲಿ ಬಂದ್ಬಿಡ್ತೀಗ, ಏನು ಮಾಡ್ತೀರಾ ಅಲ್ವಾ ಉತ್ತರದಲ್ಲಿ ಬೆಡ್ರೂಮ್ ಏನು ಫೇವರೇಬಲ್ ರಿಸಲ್ಟ್ ಕೊಡುತ್ತಾ ಇಲ್ವಾ ಹೇಳಿಕೊಡ್ತೇನೆ, ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ. ಹಲೋ 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 ಅಮ್ಮ ನಮಸ್ತೆ. ನಮಸ್ತೆ, ಮಂಗೇಶ್ವರದಿಂದ. ನಿಮ್ಮ ಹೆಸರು? ನನ್ನ ಹೆಸರು ಸಾರದಾ ಅಂತ. ಯಾರ ಬಗ್ಗೆ ತಿಳ್ಕೊಬೇಕು? ಯಾರ ಬಗ್ಗೆ? ಮಗಳ ಬಗ್ಗೆ. ಮಗಳ ಹೆಸರು, ಹುಟ್ಟಿದ ದಿನಾಂಕ? 22/6/1986. ಸಮಯ? ಬೆಳಿಗ್ಗೆ 11:30. ಹುಟ್ಟಿದಲ್ಲಿ? ಉಪ್ಪಳ. ಉಪ್ಪಳ. ಅವ್ರದ್ದು 22/6/86 ಅಂತ ಹೇಳ್ತೀರಾ? ಮೂಲ ನಕ್ಷತ್ರ ಧನುರಾಶಿ ಜಾತಕನ? ಓಕೆ, ಮೂಲ ನಕ್ಷತ್ರ ಧನುರಾಶಿ ಜಾತಕ. ಓಕೆ, ಚಂದ್ರ ದೇಶ ನಡೀತಾ ಉಂಟು ಅವ್ರಿಗೆ. ಚಂದ್ರ, ಚಂದ್ರ ಏನಪ್ಪ ಮಾಡ್ತಾನೆ? ಚಂದ್ರ ಪರವಾಗಿಲ್ಲ ತಕ್ಕ ಮಟ್ಟಿಗೆ. ಓಕೆ, ದೂರ ಕಳಿಸ್ತಾನೆ ಅಂತ ಇಂಡಿಕೇಶನ್ ಇದೆ. ಎಲ್ಲೋ ಒಂದ್ ಕಡೆ ಮದುವೆ ಆಗಿ ಕೂಡ ದೂರ ಹೋಗ್ಬೋದು. ಮದುವೆ ಆಯ್ತಮ್ಮ ಇವ್ರಿಗೆ? ಇಲ್ಲ ಇಲ್ಲ, ಅದೇ ಅದೇ, ಅದು ಡಿಲೇ ಆಗ್ತಾ ಉಂಟು. ಅವಳದ್ದು ಪಿ ಎಚ್ ಡಿ ಮಾಡ್ತಾ ಇದ್ದಾಳೆ, ಅದು ಸರಿ ರೆಡಿ ಆಗ್ತಾ ಉಂಟು. ಇಲ್ಲ ಸ್ವಲ್ಪ ಡಿಲೇ, ಅದನ್ನು ಡಿಲೇ ಆಗ್ತಾ ಇದೆ. ಅವ್ರಿಗೆ 30ನೇ ವಯಸ್ಸಿನಲ್ಲಿ 30 ಮತ್ತೆ 33ರಲ್ಲಿ ಮದುವೆ ಯೋಗ ಇತ್ತಮ್ಮ. ಇವ್ರಿಗೆ ಏನು ಹೇಳ್ಬೇಕು ಗೊತ್ತಾ? ಒಂದೇ ಮಾತು ಹೇಳ್ಬೇಕಮ್ಮ. ಏನು ಗೊತ್ತಾ, ಇವರ ಚೆಕ್ ಲಿಸ್ಟ್ ಉಂಟಲ್ಲ ತುಂಬ ದೊಡ್ಡದಿದೆಯಮ್ಮ. ಓಕೆನಾ? ಏನು ಗೊತ್ತಾಗುತ್ತಾ? ಚೆಕ್ ಲಿಸ್ಟ್, ಚೆಕ್ ಲಿಸ್ಟ್ ಅಂದ್ರೆ ಗೊತ್ತಾಗುತ್ತಾ? ಹುಡುಗ ಹೀಗಿರ್ಬೇಕು, ಹಾಗಿರ್ಬೇಕು, ಅವನಿಗೆ ಹೌದಾ, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಹೇಳಿ ಕೂಡ್ಲೆ ಮದುವೆ ಆಗುತ್ತೆ. ಅಲ್ಲ, ಹುಡುಗಿ ಹುಡುಗ ಫಿಕ್ಸ್ ಮಾಡಿದಾರೆ, ಅವರು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ. ಹುಡುಗೆಲ್ಲ ಮತ್ತೆ ಏನು ಮದುವೆ ಮಾಡಿ ಈಗ? ಓಕೆ, ಮದುವೆ ಆಗುತ್ತೆ ಅವ್ರಿಗೆ. ಓಕೆ, ಮದುವೆ ಆಗುತ್ತೆ. ಯಾವಾಗ ಚೆಕ್ ಲಿಸ್ಟ್ ಅನ್ನ ಕಡಿಮೆ ಮಾಡ್ಕೊಂಡು ಮದುವೆ ಆಗುತ್ತೆ ನೋಡಿ, ಈಗ ಕೂಡ ಚೆಕ್ ಲಿಸ್ಟ್ ಮನದಲ್ಲಿದ್ರೆ ಮತ್ತೆ ಮದುವೆ ಡಿಲೇ ಆಗುತ್ತೆ. ರೆಡಿ ರೆಡಿ ಇದಾವೆ ಎಲ್ಲ, ರೆಡಿ ಮಾತುಕತೆ ಎಲ್ಲ ಆಗಿತ್ತು, ಸ್ವಲ್ಪ ಡಿಲೇ, ಅವರ ಕೆಲಸದ ಬಗ್ಗೆ ಡಿಲೇ ಆಗ್ತಾ ಉಂಟು. ನೋಡಿ, ನಾ ಹೇಳುದು ಕೇಳಿಸ್ಕೊಳ್ತೀರಾ? ಇಷ್ಟ ಹೇಳ್ತೇನೆ ನಿಮ್ಗೆ. ನಿಮ್ಮ ಮಗಳಿಗೆ ಹೇಳಿ, ಹುಡುಗನಿಂದ ಯಾವ್ದನ್ನು ಸದ್ಯದ ಮಟ್ಟಿಗೆ ಅಪೇಕ್ಷೆ ಮಾಡುದು ಬೇಕಾಗಿಲ್ಲ, ಅದನ್ನೆಲ್ಲ ಡ್ರಾಪ್ ಮಾಡ್ಲಿಕ್ಕೆ ಹೇಳಿ. 3 ತಿಂಗಳಲ್ಲಿ ಮದುವೆ ಆಗುತ್ತೆ. ಯಾರಿಗೆ ಜಾಬ್? ಜಾಬ್ ಎಲ್ಲ ಆಗುತ್ತಮ್ಮ, ಅದ್ರ ಬಗ್ಗೆ ಚಿಂತೆ ಬೇಡ. ಈಗ ಮದುವೆ ಬಗ್ಗೆ ನಾನು ಹೇಳಿದ ಚೆಕ್ ಲಿಸ್ಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ 3 ತಿಂಗಳ ಮದುವೆ ಆಗುತ್ತಮ್ಮ, ಅಷ್ಟು ಎಂಜಾಯ್ ಮಾಡಿ, ಒಳ್ಳೇದಾಗ್ಲಿ. ಓಕೆನಾ? ಸರಿ ಸರಿ, ಒಳ್ಳೇದಾಗ್ಲಿ. ಹೋಗಿ ಬನ್ನಿ, ಕರೆ ಮಾಡಿದಕ್ಕೆ ತುಂಬಾ ಇಷ್ಟುದ್ದ ಚೆಕ್ ಲಿಸ್ಟ್ ಮಾಡ್ಕೊಂಡಿರ್ತಾರೆ. ಹುಡುಗ ಆಗಿರ್ಬೇಕು, ಹೈಟ್ ಇಷ್ಟು ಇರಬೇಕು, ಅವನ ಕೆಲಸ ಹೇಗಿರ್ಬೇಕು, ಅತ್ತೆ ಇರಬಾರ್ದು, ಮಾವ ಇರಬಾರ್ದು, ಎಲ್ಲ ಬರ್ಕೊಂಡಿರ್ತಾರೆ. ಸೊ ಮದುವೆನೇ ಆಗ್ಲಿಕ್ಕೆ ಬಿಡುದಿಲ್ಲ ಅಂತ ಸಂದರ್ಭ ಅಲ್ವಾ ಅಲ್ಲಿ. ಯಾಕಂದ್ರೆ ಅಲ್ಲಿ ಅಂತ ಪ್ಲಾನೆಟ್ಸ್ ಕೆಲಸ ಮಾಡ್ತಾ ಉಂಟು, ಯಾಕಂದ್ರೆ ಗುರು ಕೆಲಸ ಮಾಡ್ತಾ ಇದ್ದಾನೆ. ಗುರು ಬಂದು ಏನ್ ಮಾಡ್ತಾನೆ, ಗುರು ಬೃಹತ್, ಹಾಗಾದ್ರೆ ಯಾರು ಬರ್ತಾರೋ ಅವರಿಂದ ಬೃಹತ್ ಅನ್ನ ಬಯಸ್ತಾರೆ ಅಂತ ಇಂಡಿಕೇಶನ್. ಅದನ್ನೇ ಕಡಿಮೆ ಮಾಡಿದಾಗ ಕೂಡಲೇ ಮದುವೆ. ಈಗ ಕೂಡ ತಲೆಯಲ್ಲಿ ಇಟ್ಕೊಂಡ ನೋಡಿ, ಮದುವೆ ಫಿಕ್ಸ್ ಆಗಿದೆ, ಇವ್ರಿಗೆ ಇನ್ನೂ ಕೂಡ ಆಸೆ ಉಂಟು ಅದು ಹೀಗಿರ್ಬೇಕು ಹೀಗಿರ್ಬೇಕು ಹೀಗಿರ್ಬೇಕು. ಅಥವಾ ಗಂಡಿಗೆ ಏನಾದರೂ ಹೇಳಿರ್ತಾರೆ, ನಿನ್ಗೆ ಇಂಥ ಜಾಬ್ ಆಗಲಿ ಮತ್ತೆ ಮದುವೆ ಆಗ್ತೇನೆ, ಅಲ್ವಾ ಇಂತಿಷ್ಟು ಏನಾದರೂ ಬರಲಿ ಮತ್ತೆ ಮದುವೆ ಆಗ್ತೇನೆ. ಸೊ ಏನು ಮಾಡ್ತೀರಾ ನೀವು ಅಲ್ವಾ? ತಪ್ಪು ಯಾರು ನಮ್ಮಲ್ಲೇ ಉಂಟು. ಸೊ ಸರಿ ಮಾಡ್ಕೊಳ್ಳಿಕ್ಕೆ ಬೇರೆ, ಆ ಚೆಕ್ ಲಿಸ್ಟ್ ಅನ್ನು ಕಡಿಮೆ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ರೈಟಾ? ಸೊ ದಕ್ಷಿಣದಲ್ಲಿ ಉತ್ತರದಲ್ಲಿ ಈಗ ನಿಮ್ಮ ಒಂದು ಬೆಡ್ರೂಮ್ ಬಂದ್ಬಿಡ್ತು. ರೈಟಾ? ಸೊ ಬೆಡ್ರೂಮ್ ಬಂದ್ಬಿಡ್ತು, ಪರವಾಗಿಲ್ಲ, ಅಂತ ಸಮಸ್ಯೆ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಬೆಡ್ರೂಮ್ ಅಲ್ಲಿ ಬಂದಾಗ ಒಟ್ಟಾರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಕೆಲಸ ಕಾರ್ಯಗಳು ಏನಾದರೂ ಕೂಡ ಅವಕಾಶಗಳನ್ನು ಸೃಷ್ಟಿಸಿ ಕೊಡುವಂತ ಕೆಲಸ ಕಾರ್ಯದೇ ಉತ್ತರದ ಬೆಡ್ರೂಮ್. ಚೆನ್ನಾಗಿ ಕೆಲಸ ಮಾಡಿ, ಯಾರಿಗಾದ್ರೂ ಅವಕಾಶಗಳನ್ನು ಸೃಷ್ಟಿ ಮಾಡಿ ಕೊಡ್ತೀರಾ, ಅಥವಾ ನಿಮ್ಮಲ್ಲಿ ಆ ಕೆಪಬಿಲಿಟಿ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥದ್ದು ಸೃಷ್ಟಿ ಮಾಡಿ ಕೊಡ್ತೀರಾ ಅಂದರೆ ಆ ಉತ್ತರದ ಬೆಡ್ರೂಮ್ ಅಂತ ಸಮಸ್ಯೆನ ಕ್ರಿಯೇಟ್ ಡೆಫಿನೆಟ್ ಆಗಿ ಮಾಡಲ್ಲ, ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡ್ತದೆ. ಬೇಕಾದರೆ ಅಲ್ಲಿ ಬೆಡ್ರೂಮನ್ನು ನೀವು ಮಾಡ್ಕೊಳ್ಬೋದು. ಈಗ ನಿಮಗೆ ದಕ್ಷಿಣದ ಒಂದು ಏನು ರೋಡ್ ಬಂತು, ದಕ್ಷಿಣದಲ್ಲಿ ಡೋರ್ ಮಾಡ್ಕೊಂಡ್ರಿ, ಬೆಡ್ರೂಮ್ ಅಲ್ಲೇ ಬರ್ಬೇಕು ತಾನೇ, ಏನು ಮಾಡೋಕ್ಕಾಗಲ್ಲ ಅಲ್ಲ. ಅನಿವಾರ್ಯ ಅದು ಅಲ್ವಾ, ಅನಿವಾರ್ಯ ಕೆಲವೊಂದು ಬಾರಿ ಅಲ್ವಾ. ಇಲ್ಲಿ ಪಾರ್ಟ್ ಈ ಪಾರ್ಟ್, ಅಥವಾ ನಿಮಗೆ ಫ್ಲ್ಯಾಟ್ ಮಾಡಿದ್ರಿ, ಫ್ಲ್ಯಾಟಲ್ಲಿ ದಕ್ಷಿಣದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಬೆಡ್ರೂಮ್ ಬಂದ್ಬಿಡ್ತು. ಸೊ ಮಾಡಿಯೇ ಮಾಡ್ತೀರಾ, ತೊಂದರೆ ಇಲ್ಲ. ಬಟ್ ಅವಕಾಶಗಳನ್ನು ಸೃಷ್ಟಿಸುವಂಥ ಕೆಲಸವನ್ನು ಮಾಡಿದಾಗ ಅದು ಬಹಳ ಫೇವರಬಲ್ದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಡಬಲ್ಲದು. ಇಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಇದ್ದಾಗ ಅದು ಬಹಳ ಫೇವರಬಲ್ದ ರಿಸಲ್ಟನ್ನು ಕೊಡುತ್ತೆ. ಮಕ್ಕಳ ಬೆಡ್ರೂಮ್, ಮಕ್ಕಳಿಗೆ ಸಂಬಂಧಪಟ್ಟಂತೆ, ಅಥವಾ ಮಕ್ಕಳಿಗೆ ಓದೋದಕ್ಕೆ ಸ್ಟಡಿ ರೂಮ್ ಇರ್ಬೋದು, ಬೆಡ್ರೂಮ್ ಇರ್ಬೋದು, ಅದು ಎರಡೂ ಕೂಡ ಇಲ್ಲಿ ಬಹಳ ಉತ್ತರದ ಭಾಗ ಬಹಳ ಫೇವರಬಲ್ದ ರಿಸಲ್ಟನ್ನು ಕೊಡುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬಹಳ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಅಮ್ಮ ನಮಸ್ತೆ. ಹಾ ನಮಸ್ತೆ, ನಾವು ಕಾರ್ಕಳದಿಂದ. ಎಲ್ಲಿಂದ? ಕಾರ್ಕಳದಿಂದ. ಕಾರ್ಕಳದಿಂದ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಹರಿಲ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕು? ಮಗನ ಹೆಸರು. ಹುಟ್ಟಿದ ದಿನಾಂಕ? ಹುಟ್ಟಿದ 14/7/12. ಸಮಯ? ಸಮಯ ಸಾಯಂಕಾಲ 3:29. ಸಾಯಂಕಾಲ 3:29 ನಿಮಗೆ? 3:29. ಓಕೆ. ಓಕೆ, ಕೃತಿಕಾ ನಕ್ಷತ್ರ ವೃಷಭ ರಾಶಿನಾ? ಓಕೆ ಅಮ್ಮ, ನೋಡೋಣ. ಈಗ ಸಣ್ಣ ವಯಸ್ಸು, 9ನೇ ವಯಸ್ಸು ರನ್ನಿಂಗ್ ಆಗ್ತಾ ಉಂಟು, ಇನ್ನೇನು 10ನೇ ವಯಸ್ಸು ಸ್ಟಾರ್ಟ್ ಆಗುತ್ತೆ ಅವನಿಗೆ. ಸ್ವಲ್ಪ ದಿನ ಹೋದ ನಂತರ ಚಂದ್ರದೇಶ ನಡೀತಾ ಉಂಟು. ಚಂದ್ರದೇಶ ತುಂಬ ಫೇವರಬಲ್ ಆದ ರಿಸಲ್ಟ್ ಇಲ್ಲ ಅಂತ ಉಂಟಮ್ಮ, ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಹೆಲ್ತಲ್ಲಿ ನೋಡ್ಕೊಳ್ಬೇಕು, ಎಜುಕೇಷನಲ್ಲಿ ನೋಡ್ಕೊಳ್ಬೇಕಂತ ಇಂಡಿಕೇಶನ್ ಉಂಟಮ್ಮ. ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ.
ತುಂಬಾ ಹಠ ಮಾರ್ಯವಾ, ಓದುದು ಬರೆಯುವುದೆಲ್ಲ ಇಲ್ಲ. ಅದು ರಾಹು ಕೆಲಸ ಮಾಡ್ತಾನಮ್ಮ, ಲಗ್ನದಲ್ಲಿ ರಾಹು ಇರುವಾಗ ಅವ್ರು ಎಲ್ಲವನ್ನು ಕೂಡ ತೆಗೆದು ಬಿಸಾಡ್ತಾರಂತ. ಹೌದಾ? ಸೊ ಏನ್ ಮಾಡ್ತೀರಾ ಈಗ? ಏನು ಮಾಡಕ್ಕಾಗಲ್ಲ. ಯಾರು ಎದುರು ಸಿಗ್ತಾರೆ ಕೋಪ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಡಿಲಿಕ್ಕೆ ಹೋಗ್ತಾರೆ. ಬೇಕಾದ್ರೆ ತುಂಬಾ ಹಠ ಓದುದರಲ್ಲಿ ಹಾಗೇನೆ ಇರುದಮ್ಮ. ಅದು ಜಾತಕನೇ ಹಾಗೆ ಉಂಟಮ್ಮ. ಯಾಕಂದ್ರೆ ನಿಮ್ಮ ಈ ಜಾತಕದಲ್ಲಿ ಸಪ್ತಮದಲ್ಲಿ ಚಂದ್ರ ಇದ್ದಾನೆ, ಕೇತು ಇದ್ದಾನೆ, ಗುರು ಇದ್ದಾನೆ, ಶುಕ್ರ ಇದ್ದಾನೆ, ಎಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ, ರೈಟಾ? ಅದ್ರ ಲಗ್ನದಲ್ಲಿ ರಾಹು ಇದ್ದಾನೆ, ಆನಂತರ ಶನಿ ಮತ್ತೆ ಕುಜನ ಕಾಂಬಿನೇಷನ್ ಉಂಟು. ಐದನೇ ಮನೆ ನೋಡ್ತಾ ಇದ್ದಾರೆ. ಸೂರ್ಯ ಬಂದು ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟು ದ್ವಿತೀಯವನ್ನು ನೋಡ್ತಾ ಇದ್ದಾನೆ. ಸೊ ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಎಲ್ಲಾದರೂ ಒಂದು ಫೇವರೇಬಲ್ ಆದ ರಿಸಲ್ಟ್ ಅನ್ನು ಪ್ರೊಡ್ಯೂಸ್ ಮಾಡುವಂಥ ಎಲ್ಲ ಗ್ರಹಗಳು ಕೂಡ ಇಲ್ಲೊಂದು ಕಡೆ ನೆಗೆಟಿವ್ ಆಗಿ ಕೂತ್ಕೊಂಡಿರೋದು ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಬಟ್ ಅವ್ರಿಗೆ ಯಾವಾಗ ಈ ಜಾತಕದಲ್ಲಿ 10 ಸ್ಟಾರ್ಟ್ ಆಗುತ್ತೆ, 10ನೇ ವಯಸ್ಸು ಸ್ಟಾರ್ಟ್ ಆಗುತ್ತೆ, ಆನಂತರ ಪರವಾಗಿಲ್ಲ, ಅವರ ವಿವೇಕ ಏನುಂಟದು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ, ಆನಂತರ ಹಠ ಕಡಿಮೆ ಆಗುತ್ತೆ, ಅಲ್ಲಿವರೆಗೆ ಆಗಲ್ಲ. ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ನಮ್ಮ, ಅದನ್ನು ಮಾಡ್ಕೊಳ್ಳಿ. ಏನು ಮಾಡಬೇಕು? ರಾಹುವಿಗೆ ಬೇಕಾಗಿ ಸ್ವಲ್ಪ ಈ ಕಪ್ಪು ಉದ್ದು ಪ್ರತಿದಿನ ಕಪ್ಪು ಉದ್ದಿಂದ ನಿವಾಳಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿಮ್ಮ, ರೈಟಾ? ಸೊ ನಿವಾಳಿಸಿ ತೆಗೆದಾಗ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತದಮ್ಮ. ಬಟ್ ಒಂದಂತೂ ಇಟ್ಕೊಳ್ಳಿಮ್ಮ, ಇವನು ಮೊಬೈಲ್ ಹಿಡಿತಾನೆ ಅಂತ ಇಂಡಿಕೇಶನ್ ಹುಡುಗಿ ಎಲ್ಲ ಮಕ್ಕಳು ಮೊಬೈಲ್ ಅನ್ನು ಹಿಡಿತಾರೆ. ನೀವೇನಾದ್ರೂ ಹೇಳ್ತೀರಮ್ಮ ಮೊಬೈಲ್ ಹಿಡಿಬೇಡಿ ಅಂತ? ಇದು ತಪ್ಪು ಮಾಡ್ತೀರಿ. ಬೇಡ ಬೇಡ ಅಂತ ಹೇಳ್ಬೇಡಿ, ಮೊಬೈಲ್ ಕೊಟ್ಟು ಕೂರಿಸಿ ಅವನನ್ನ. ಓಕೆನಾ? ಯಾಕಂದ್ರೆ ಅವ್ನು ಮೊಬೈಲ್ ಬೇಕೇ ಬೇಕು. ಆ ಮೊಬೈಲ್ ಇದ್ರೆ ಏನಾಗುತ್ತೆ ಗೊತ್ತಾ, ಸೈಲೆಂಟ್ ಆಗಿ ಬಿಡ್ತಾನೆ, ಒಂದೇ ಕಡೆಯಲ್ಲಿ ಕೂತ್ಕೊಂಡಿರ್ತಾನೆ, ಅವನು ಆಚೆ ಈಚೆ ಹೋಗುದಿಲ್ಲ. ಬೇಕಾದ್ರೆ ನೋಡಿ, ಓಕೆನಾ? ಸೊ ಅದಕ್ಕೋಸ್ಕರ ವಿದ್ಯಾಭ್ಯಾಸದ ಬಗ್ಗೆ ಏನು ತೊಂದರೆ ಇಲ್ಲಮ್ಮ. ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ವಿದ್ಯಾಭ್ಯಾಸದಲ್ಲಿ ಪ್ರಾಬ್ಲಮ್ ಬರುವುದೇ ಇಲ್ಲಲ್ವಾ? ಹಠ ಮಾಡಿ ಕಲಿಯುವಂತ ಯೋಗ ಇದೆ ಅವನಿಗೆ, ಹಠ ಮಾಡಿ ಅವನು ಕಲಿತೇ ಕಲಿತಾನೆ. ಬಟ್ ಅವನ ಕೈಯಲ್ಲಿ ಮೊಬೈಲ್, ಯಾಕೆ ಲಗ್ನದಲ್ಲಿ ರಾಹು ಇದ್ದಾನೆ. ಓಕೆ, ಲಗ್ನದಲ್ಲಿ ರಾಹು ವೃಶ್ಚಿಕ ರಾಶಿಯ ರಾಹು. ಓಕೆ, ವೃಶ್ಚಿಕ ರಾಶಿ ಅಂದ್ರೇನು? ಒಬ್ಬನೇ ಇರುವಂಥದ್ದು. ಓಕೆ, ಅವನು ಎಲ್ಲೊಂದು ಕಡೆ ಐಸೋಲೇಷನ್, ಒಬ್ಬನೇ ಇರ್ತೀನಪ್ಪ, ಯಾರ ರಗಳೆ ಬೇಡ. ಬಟ್ ಏನು ನಿಮ್ಮ ಕೈಯಲ್ಲಿ ಏನಿರಬೇಕು? ಮೊಬೈಲ್ ಇರಬೇಕು. ಮೊಬೈಲ್ ಇದ್ರೆ ಒಬ್ಬನೇ ಇರ್ತಾನೆ. ಒಂದು ವೇಳೆ ಮೊಬೈಲ್ ಕೊಡಪ್ಪ, ಆಟಾಡಬೇಡ, ಹಾಗೆ ಆಡಬೇಡ, ಜಗಳ ಸ್ಟಾರ್ಟ್ ಆಯ್ತು ಈಗ, ಅಲ್ವಾ? ರೈಟ್. ಸೊ ಅದನ್ನೇ ಮಾಡ್ಕೊಳ್ಳಿ, ಅದನ್ನೇ ಸರಿ ಮಾಡ್ಕೊಳ್ಳಿ, ಎಲ್ಲ ಸರಿಯಾಗುತ್ತೆ. ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿ, ಬಹಳ ಒಳ್ಳೆ ರಿಸಲ್ಟ್ ಬರ್ತದಮ್ಮ. ಆನಂತರ 10ರಿಂದ 19ನೇ ವಯಸ್ಸು ಏನು ಅದು ಬಹಳ ಒಳ್ಳೆ ಫೇವರಬಲ್ ಆದ ರಿಸಲ್ಟ್ ಅಂತ ಕೊಟ್ಟೆ ಕೊಡ್ತದೆ ಅವನಿಗೆ, ಪರವಾಗಿಲ್ಲ, ವರಿ ಮಾಡುವಂತಾಗತ್ತೆ. ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲಮ್ಮ, ಒಳ್ಳೇದಾಗಲಿ ತಾಯಿ. ಓಕೆನಾ? ಓಕೆ ಓಕೆ ಓಕೆ, ಒಳ್ಳೇದಾಗಲಿ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಅಲ್ಲ, ಕೆಲವೆಲ್ಲ ಮಕ್ಕಳಿಗೆ ಏನು ಬೇಕಲ್ವ ಅದನ್ನು ಕೊಡಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಕೊಟ್ಟಾಗ ಅವರು ಸುಮ್ಮನಾಗಿರ್ಬಿಡ್ತಾರೆ, ಏನು ತೊಂದರೆ ಇಲ್ಲ. ಅದನ್ನು ನೀವು ಹೇಳ್ಕೊಂಡಾಗ ಅವರು ಕೋಪ ಮಾಡಿಕೊಳ್ತಾರೆ ಅಲ್ವಾ? ಸೊ ಜಾತಕನೇ ಆ ರೀತಿ ಉಂಟು. ನೀವು ಆದರೂ ಏನು ಮಾಡಲಿಕ್ಕೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ರೈಟ್? ಅರ್ಥ ಮಾಡ್ಕೊಂಡು ತುಂಬ, ಯಾಕಂದರೆ ನಮಗೆ ಸೈಲೆನ್ಸ್ ಬೇಕು ಮನೆಯಲ್ಲಿ ಯಾವುದೇ ಕಾರಣಕ್ಕೆ. ಓಕೆ, ಸೊ ದಕ್ಷಿಣದ ಭಾಗ ಉತ್ತರ. ಓಕೆ, ಉತ್ತರದಲ್ಲಿ ಬೆಡ್ರೂಮ್ ಬಂದಾಗ ಮಕ್ಕಳಿಗೆ ಬೇಕಾಗಿ ಬೆಡ್ರೂಮ್ ಅನ್ನೋದನ್ನು ಮಾಡ್ಕೊಳ್ಬೋದು. ಹಿರಿಯರು ಕೂಡ ಮಲಗ್ಬೋದು, ಅಂತ ಸಮಸ್ಯೆ ಅಂತೂ ಕಂಡಿದ್ದಲ್ಲ. ಬಟ್ ನಿಮ್ಮ ಜಾಬ್ ಏನಿದ್ರು ಕೂಡ ಅವಕಾಶಗಳನ್ನು ಸೃಷ್ಟಿಸುವಂಥ ಜಾಬ್ ಒಂದಷ್ಟು ಜನಕ್ಕೆ ಅವಕಾಶ ಮಾಡಿಕೊಡಬೇಕಾಗುತ್ತೆ ಲೈಫಲ್ಲಿ ನೀವು. ಓಕೆನಾ? ಯಾರನ್ನಾದರೂ ದೂಷಿಸೋದು ಅಥವಾ ಯಾರೋ ಒಂದು ಕೆಲಸ ಮಾಡ್ತಾ ಇದ್ದರೆ ಅವ್ರ ಬಗ್ಗೆ ಹೋಗಿ ಚುಗಲಿ ಮಾಡೋದು ಅಲ್ವಾ, ಅವ್ರ ಬಗ್ಗೆ ಏನೋ ಹೇಳಿಕೊಡೋದು, ಬೇರೆಯವ್ರ ಹತ್ರ ಹೇಳಿಕೊಡೋದು, ಅವ್ನು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ಅವ್ನು ಹಾಗೆ ಮಾಡ್ತಾ ಇಲ್ಲ, ಅವ್ನು ಹೀಗೆ ಮಾಡ್ತಾ ಇಲ್ಲ. ಏಯ್, ನಿಮ್ಗೆ ಯಾಕೆ ಬೇಕಾದ ಅವರವರ ಅವರವರ ಇಚ್ಛೆ, ಅವರವರ ಮರ್ಜಿ, ಅವರವರು ಮಾಡ್ಕೊಳ್ತಾರೆ, ಅವರವರ ಕೆಪಾಸಿಟಿ ಅಲ್ವಾ? ನಿಮ್ಗೆ ಬೇಕಾದ ಅದೆಲ್ಲ ಹೇಳುವಂಥದ್ದು ಅಗತ್ಯ ಇಲ್ಲ ತಾನೇ? ಅಗತ್ಯ ಇಲ್ಲದ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ, ರೈಟ್? ಇಲ್ಲಿ ಬೆಡ್ರೂಮ್ ಇದ್ದಾಗ ಇದಂತೂ ಬಹಳ ಚೆನ್ನಾಗಿರ್ಬೇಕು ನಿಮಗೆ. ಅಲ್ಲಿ ಬೆಡ್ರೂಮ್ ಬಂದುಬಿಡ್ತು, ನೀವು ಇದನ್ನು ಮಾಡಿದ್ರಿ, ನಿಮ್ಮ ಅವಕಾಶಗಳೇ ಕೆಟ್ಟು ಹೋಗ್ತವೆ. ಈಗ ಅವನು ಯಾರ ಬಗ್ಗೆ ಹೇಳ್ತೀರಾ ಅವನು ಓಕೆ, ಯಾಕಂದರೆ ಅವನ ಅವಕಾಶವನ್ನು ತಪ್ಪಿಸ್ತಾ ಇದ್ದಾರೆ ಅಂದರೆ ನಿಮ್ಮ ಉತ್ತರದ ಬಗ್ಗೆ ಕೆಟ್ಟು ಹೋಯಿತು ಅಂತ ಅರ್ಥ. ಅವಾಗೇನೋ ಅವಕಾಶ ಬರಬೇಕು, ನೀವು ಅದನ್ನು ಕಟ್ ಮಾಡಿಬಿಟ್ಟಿದ್ದೀರಾ. ಈಗ ಅವನಿಗೆ ತೊಂದರೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ನಿಮಗೆಂದು ತೊಂದರೆ ಆಗುತ್ತೆ. ನಿಮ್ಮ ಅವಕಾಶಗಳು ಡೆಫಿನೆಟಾಗಿ ಕೈಕೊಡಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಅವಕಾಶಗಳು ಬರುವುದಿಲ್ಲ. ಅದಕ್ಕೋಸ್ಕರ ಅಂಥ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಉತ್ತರದಲ್ಲಿ ಬೆಡ್ರೂಮ್ ಇದ್ದಾಗ ಬಹಳ ಚೆನ್ನಾಗಿದೆ. ಇಲ್ಲಿ ಎಲ್ಲಿ ಬಂದು ಬೆಡ್ರೂಮ್ ಬಂದರೂ ಕೂಡ ಅಂಥದ್ದೇ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ನಾರ್ತ್ ಈಸ್ಟ್ ಇರ್ಬೋದು, ನಾರ್ತ್ ಈಸ್ಟ್ ಇರ್ಬೋದು, ಇಲ್ಲೇ ಬೆಡ್ರೂಮ್ ಇದ್ರು ಕೂಡ ಅಂಥ ಪೊಸಿಷನಲ್ಲಿ ಕ್ರಿಯೇಟ್ ಆಗುತ್ತೆ. ಅದ್ರ ಬಗ್ಗೆ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ. ಅದಕ್ಕೇನು ಹೇಳೋದು, ಬೇರೆಯವರಿಗೆ ನೀಚ ತೋರಿಸಿದರೆ ಅಲ್ವಾ ಅವರು ನೀಚರಾಗ್ತಾರೆ ಇಲ್ಲೋ ಗೊತ್ತಿಲ್ಲ, ನೀವು ನೀಚರಾಗಿಬಿಡ್ತಾರೆ. ಯಾವಾಗ ನೀಚ ತೋರಿಸ್ತೀರಾ, ಯಾರನ್ನೋ ಒಬ್ಬರನ್ನ ಕೆಳಗೆ ಹಾಕ್ಲಿಕ್ಕೆ ನೋಡ್ತೀರಾ, ಒಂದು ನಿಮ್ಮ ಸೋಷಿಯಲ್ ಕನೆಕ್ಷನ್ಗೆ ಸಂಬಂಧಪಟ್ಟಂತೆ ನಿಮ್ಮ ತುಲಾರಾಶಿ ಕೆಟ್ಟು ಹೋಗುತ್ತೆ, ಎರಡನೇದಾಗಿ ಅವರನ್ನು ಕೆಳಗೆ ಹಾಕ್ಲಿಕ್ಕೆ ನೋಡಿದ್ರಲ್ವ ವೃಶ್ಚಿಕ ರಾಶಿ ಕೆಟ್ಟು ಹೋಗುತ್ತೆ. ಎರಡು ಕೂಡ ಎಲ್ಲಿ ನಿಮಗೆ ಆ ಒಂದು ರಹಸ್ಯಗಳನ್ನು ಕೊಡಬೇಕು ಅಥವಾ ನಿಮಗೆ ಡೆಪ್ತಿಂದ ಹಣಕಾಸುಗಳು ದೊಡ್ಡ ಮಟ್ಟಿಗೆ ಹಣಕಾಸು ಕೊಡಬೇಕು, ಆ ರಾಶಿನೇ ಕೆಟ್ಟು ಹೋಗುತ್ತೆ. ಏನು ಮಾಡ್ತೀರಿ ಈಗ? ಸಾಧನೆ ಏನು ಬಂತು? ಸಾಧನೆ ಏನು ಬಂದಿಲ್ಲ ತಾನೇ, ಸುಮ್ಮನೆ ಬಿಡಿ ಅಂತ ಹೇಳಿ ನಿಮ್ಮ ಕೆಲಸ ಮಾಡಿ. ನಿಮ್ಮ ಹೆಂಡತಿ ಮಕ್ಕಳು ಅಲ್ವಾ, ಬಸ್ ಅಷ್ಟೇ ಸಾಕು. ಬೇರೇನು ಸೋಷಿಯಲ್ ಕನೆಕ್ಷನ್ ಚೆನ್ನಾಗಿಡು. ಯಾರಿಗೆ ಅದು ಒಳ್ಳೇದು ಮಾಡಲಿಕ್ಕೆ ಇದ್ರೆ ಮಾಡಿ, ಇಲ್ಲಾಂದರೆ ಸುಮ್ಮನೆ ಬಿಡಿ ಅಂತ ಹೇಳ್ತೇನೆ. ಇಲ್ಲಾಂದರೆ 100% ಅದು ರಿಸಲ್ಟ್ ಅಂತೂ ಕೊಟ್ಟೇ ಕೊಡ್ತದೆ, ಡೆಫಿನೆಟ್ ಆಗಿ. ನೀವೇನೇ ಮಾಡಿದ್ರು ಕೂಡ, ನೀವು ಯಾರಿಗೆ ಏನು ಅನ್ಯಾಯ ಮಾಡಿದ್ರು ಕೊಡ್ತದೆ. ಅದಕ್ಕೋಸ್ಕರ ಯಾವಾಗ ಬೆಡ್ರೂಮ್ ಇಲ್ಲಿ ಬಂದುಬಿಡ್ತು, ಬೇರೆಯವರ ಅವಕಾಶಗಳನ್ನು ಕಿತ್ತುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಅದು ಬಹಳ ಸಮಸ್ಯೆಯನ್ನು ನಿಮಗೆ ಕ್ರಿಯೇಟ್ ಮಾಡಬಲ್ಲದು. ರಿಲ್ಯಾಕ್ಸ್ ಹೊರಟೋಗುತ್ತೆ, ಫೇಮ್ ಹೊರಟೋಗುತ್ತೆ, ನಿಮಗೆ ಮಲಗಿದ್ರೆ ನಿದ್ದೆನೇ ಬರಲಿಕ್ಕಿಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ರೈಟಾ? ಕರೆ ಇದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ. ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ? ನಾನು
ಓಕೆ. ಸದಭಿಷ ನಕ್ಷತ್ರ ಕುಂಭರಾಶಿ ಜಾತಕ ನೋಡೋಣ ಏನ್ ಬರುತ್ತೆ ಅಂತ ಜಾತಕದಲ್ಲಿ. ಈಗ ಅವ್ರಿಗೆ ಗುರು ದಶೆ ನಡೀತಂಟಮ್ಮ. ಯಾವ ದಶೆ? ಗುರು ದಶೆ. ಏನು ಗುರು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡ್ತಾನ? ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ತೇನೆ. ಗುರು ದಶೆ ಖಂಡಿತ ಅವ್ರಿಗೆ ಕಿರೀಟ ಒಳ್ಳೆ ರಿಸಲ್ಟ್ ಕೊಟ್ಟೇ ಕೊಡ್ತದೆ. ಬಟ್ ಅವ್ರಿಗೆ 20th series ನಡೀತಾನೆ. 20th series ಅಲ್ಲಿ ಏನಪ್ಪ ಆಗುತ್ತೆ, 20th series ಅಲ್ಲಿ ಒಂದು ಪ್ರಾಮಿಸ್ ಮಾಡ್ತಾ ಇದ್ದಾನೆ, ಮದುವೆ ಮಾಡಿಸ್ತಾನೆ ಅಂತ. ಖಂಡಿತ ಅದಾಗುತ್ತೆ, ಅವ್ರಿಗೆ ಮದುವೆ ವಿಚಾರಗಳು ಮುಂದುವರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆನಂತರ ಏನಾಗುತ್ತೆ ಅವ್ರಿಗೆ, ಅಲ್ಲಿ ಸೂರ್ಯ ಕೆಲಸ ಮಾಡ್ತಾರೆ. ಸೂರ್ಯ ಬಂದು ದ್ವಿತೀಯ ಭಾವದಲ್ಲಿ, ದ್ವಿತೀಯ ಭಾವದಲ್ಲಿ ಸೂರ್ಯ ಇರುವಾಗ ಸೂರ್ಯ ಯಾರು ಸಪ್ತಮಾಧಿಪತಿ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡ್ಬೇಕಂತ ಇಂಡಿಕೇಶನ್ ಉಂಟಮ್ಮ. ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅವನ ಜಾಬ್ ಬಿಟ್ಟು ಅವರಿಗೆ ಅದು ಅಪಾರ್ಟ್ಮೆಂಟ್ ಆಗ್ತದ ಅಂತ, ಅವನ ಜಾಬ್ ಅಲ್ಲಿ ಇದ್ದಾನೆ ಒಂದು ಕಂಪನಿಯಲ್ಲಿ. ಓಕೆ, ಹೇಳ್ತೀನಮ್ಮ ಹೇಳ್ತೀನಮ್ಮ. ಪರ್ಮನೆಂಟ್ ಆಗುತ್ತೆ ಅಂತ ಆ ರೀತಿ ಕೇಳ್ತೀರಾ? ಪರ್ಮನೆಂಟ್ ಆಗಿ ಓಕೆ ಅಮ್ಮ. ನೋಡಿಮ್ಮ ಒಂದು ಮಾತಂತ ಹೇಳ್ತೀನಮ್ಮ. ಈಗಿನ ಮಟ್ಟದಲ್ಲಿ ಏನು ಪ್ರಶ್ನಾ ಕಾಲದಲ್ಲಿ ಏನು ಬಂದಿದ್ದಮ್ಮ, ತುಂಬ ಹಾರ್ಡ್ ಅಂತ ಉಂಟು, ತುಂಬ ಹಾರ್ಡ್ ವರ್ಕ್ ಮಾಡಬೇಕಾದಿತ್ತು ಅಥವಾ ತುಂಬ ಕಷ್ಟ ಉಂಟು ಅಂತ ಇಂಡಿಕೇಶನ್ ಅಮ್ಮ. ಮ್ಯಾನಿಫೆಸ್ಟೇಷನ್ ಇಲ್ಲ ಅಂತ ಉಂಟು, ಅರ್ಥ ಆಯ್ತಾ? ಯಾವುದೇ ಕಾರಣ ಮ್ಯಾನಿಫೆಸ್ಟೇಷನ್ ಇಲ್ಲ, ಆಗುವುದಿಲ್ಲ ಅಂತ ಇಂಡಿಕೇಶನ್ ಉಂಟಮ್ಮ. ನಾನು ಹೇಳೋದಾದ್ರೆ ನೀವು ಬರುವ ತಿಂಗಳು 6 ತಾರೀಕಿನಂತ ಗುರು ಚೇಂಜ್ ಆಗಿಬಿಡ್ತಾನೆ. ಗುರು ಚೇಂಜ್ ಆದಾಗ ಆ ಸಮಯದಲ್ಲಿ ಬೇಕಾದ್ರೆ ಪ್ರಯತ್ನ ಮಾಡ್ಬೋದು ನೀವು, ಪ್ರಯತ್ನ ಮಾಡಿ ನೋಡಿಮ್ಮ, ಆ ಸಮಯದಲ್ಲಿ ಆಗುವುದು. ಓಕೆನಾ? ರೈಟ್. ಅಲ್ಲಿ ಬಾವಿ ಮಾಡ್ಬೇಕಂತ ಇದ್ದೇವೆ. ಏನು ಮಾಡುದು? ಬಾವಿ ಅಥವಾ ಮಾಡಿ ನೀರು ಸಿಗ್ಬಹುದು ಅಂತ. ಅದು ಯಾರು ನೀರಿನ ಎಕ್ಸ್ಪರ್ಟ್ ಇದ್ದಾರೆ ಅವ್ರನ್ನೇ ಕರ್ಸ್ಕೊಂಡು ತೋರಿಸಿ ತಾಯಿ. ಸರಿಯಾ? ಅಲ್ಲ, ನಿಮಗೆ ಏನಾದರೂ? ಅಲ್ಲ, ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲಮ್ಮ. ನಾನು ಬಾವಿ ಬಗ್ಗೆ ಹೇಳಲಿಕ್ಕೆ ಹೋಗುದಿಲ್ಲಮ್ಮ. ಓಕೆನಾ? ನೀರಿನ ಬಗ್ಗೆ ಇಲ್ಲ, ಅದು ಹೇಳುದಿಲ್ಲ ನಾನು, ನನಗೆ ಗೊತ್ತಿಲ್ಲ, ಅದು ಆ ಟೆಕ್ನಿಕ್ ಕಲ್ತಿಲ್ಲಮ್ಮ ನಾನು. ಓಕೆನಾ? ಓಕೆ, ಒಳ್ಳೇದಾಗ್ಲಿಮ್ಮ, ಹೋಗ್ಬೇಕು ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ರೈಟಾ? ಓಕೆ ರೈಟ್. ಸೊ ಉತ್ತರದಲ್ಲಿ ಬೆಡ್ರೂಮ್ ಮಾಡಿದಾಗ ಗೊತ್ತಾಯಿತು ನಿಮಗೆ, ಉತ್ತರದಲ್ಲಿ ಉತ್ತರದಲ್ಲದೆ ಈ ಪಾರ್ಟ್ ಎಲ್ಲಿ ಕೂಡ ಬೆಡ್ರೂಮ್ ಮಾಡಿದಾಗ ಬೇರೆಯವರ ಅವಕಾಶಗಳನ್ನು ಕಿತ್ತುಕೊಳ್ಳಿಕ್ಕೆ ಹೋಗಬೇಡಿ. ಸೊ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅಥವಾ ಅವಕಾಶ ಸೃಷ್ಟಿ ಮಾಡಿ, ನಿಮಗೆ ಒಳ್ಳೇದಾಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ. ಅವಕಾಶ ಅಲ್ವಾ, ಯಾರಿಗೊಂದು ಸೀಟ್ ಸಿಕ್ಕಿಬಿಡ್ತು ಅಲ್ವಾ, ಅವನ ಸೀಟ್ನ ನಾನು ಇಷ್ಟು ಹೆಚ್ಚು ಕೊಡ್ತೇನೆ ಸೀಟಪ್ಪ, ಇಷ್ಟು ಹಣ ಹೆಚ್ಚು ಕೊಡ್ತೇನೆ, ಆ ಸೀಟನ್ನು ನಾನು ಕೊಡಿ, ಈ ರೀತಿಯೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅವ್ರದ್ದು ಅವ್ರಿಗೆ, ನಿಮ್ಮದು ನಿಮಗೆ ಅಷ್ಟೇ, ಅವ್ರದ್ದು ಬೇರೆ ಏನಿಲ್ಲ. ಸೊ ಇಷ್ಟನ್ನು ನೀವು ಇಟ್ಕೊಂಡಾಗ ನೇಮ್ ಫೇಮ್ ಅಂತ ಏನು ಬೇಕು, ರಿಲ್ಯಾಕ್ಸೇಷನ್ ಅಂತ ಏನು ಬೇಕು, ಬಂದೇ ಬರುತ್ತೆ. ಅಂದರೆ ನೇಮ್ ಫೇಮನ್ನು ಯಾವುದ್ರ ಮುಖಾಂತರ ಪಡ್ಕೊಳ್ಬೇಕು, ಅವಕಾಶಗಳ ಮುಖಾಂತರ ಪಡ್ಕೊಳ್ಬೇಕಾದ ಅಷ್ಟು ಅವಕಾಶ ಬರಬೇಕು. ನೀವು ಆ ರೀತಿಯಾಗಿರಬೇಕು, ಅಷ್ಟು ಅವಕಾಶಗಳನ್ನ ಸೃಷ್ಟಿ ಮಾಡುವಂಥ ಕೆಪಬಿಲಿಟಿ ನಿಮ್ಮಲ್ಲಿರಬೇಕು. ಅಂದರೆ ಅದು ಬಹಳ ಫೇವರಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ರೈಟ್ ತಾನೆ? ನಾರ್ತ್ ಈಸ್ಟಲ್ಲಿ ಬೆಡ್ರೂಮ್ ಮಧ್ಯೆ ಕೂಡ ಅದೇ ಪರಿಸ್ಥಿತಿ. ಬಟ್ ನಾರ್ತ್ ಈಸ್ಟಲ್ಲಿ ಬೆಡ್ರೂಮ್ ಬರಬಾರ್ದು, ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್. ಅದು ಮಕ್ಕಳಿಗೆ ಸಂಬಂಧಪಟ್ಟಂತೆ, ಆನಂತರ ನಿಮ್ಮ ಗುರು ಹಿರಿಯರಿಗೆ ಸಂಬಂಧಪಟ್ಟಂತೆ, ಅಜ್ಜ ಅಜ್ಜಿಗೆ ಸಂಬಂಧ ಈ ಬೆಡ್ರೂಮ್ ಕೆಲಸ ಮಾಡ್ತದೆ. ಕಪಲ್ಸ್ಗೆ ಸಂಬಂಧಪಟ್ಟ ಕೆಲಸ ಅಂತೂ ಮಾಡೋದಿಲ್ಲ. ಆಗ ನಿಮ್ಮ ಮನೆಯಲ್ಲಿ ಹಿರಿಯ ಮಗ ಇದ್ದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಬೆಡ್ರೂಮ್ ಮಾಡಿಕೊಂಡು ಗಂಡ ಹೆಂಡತಿ ಮಲಗ್ತಾ ಇದ್ದೀರಂದಾಗ ನಿಮ್ಮ ಮನೆಯಲ್ಲಿ ಹಿರಿಯ ಮಗ ಯಾರು ಇರ್ತಾನೆ ಅವನಿಗೆ ಸಂಬಂಧಪಟ್ಟಂತೆ ಡೆಫಿನೆಟ್ ಆಗಿದ್ದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು. ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿರ್ತದೆ. ಪೂರ್ವದಲ್ಲಿ ಬೆಡ್ರೂಮ್ ಬಂದಾಗ ಏನಪ್ಪಾಗುತ್ತೆ, ಪೂರ್ವದ ಭಾಗ ಓಕೆ ತುಂಬಾ ಫೇವರೇಬಲ್ ಅಂತ ಸಮಸ್ಯೆ ಅಲ್ಲ. ಪೂರ್ವದಲ್ಲಿ ಬೆಡ್ರೂಮ್ ಅನ್ನು ಮಾಡಿ, ಬಟ್ ನಿಮ್ಮ ಸೋಷಿಯಲ್ ಕನೆಕ್ಷನ್ ಅನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು. ನಿಮಗೆ ರಿಲ್ಯಾಕ್ಸ್ ಎಲ್ಲಿಂದ ಬರ್ತದೆ, ಫೇಮ್ ಎಲ್ಲಿಂದ ಬರ್ತದೆ, ನೇಮ್ ಎಲ್ಲಿಂದ ಬರ್ತದೆ, ಸೋಷಿಯಲ್ ಕನೆಕ್ಷನ್ ಮಾಡೋದ್ರ ಮುಖಾಂತರ. ಹಣಕಾಸು ಕೂಡ ಅಲ್ಲಿಂದಲೇ ಬರುತ್ತೆ. ಹಾಗಾದ್ರೆ ಸೋಷಿಯಲ್ ಕನೆಕ್ಷನ್ ಅನ್ನು ಯಾವುದೇ ರೀತಿಯಲ್ಲಿ ಕೂಡ ನೀವು ಡಿಸ್ಟರ್ಬೆನ್ಸ್ ಆಗದಂತೆ ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು. ಯಾರ ಜೊತೆ ಕೂಡ ಜಗಳ ಇಲ್ಲ, ಏನಿಲ್ಲ, ಎಲ್ಲರನ್ನು ಕೂಡ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳೋದು, ಆದಷ್ಟು ಸಮಾಜ ಸೇವೆ ಮಾಡಬೇಕಾದ ಅನಿವಾರ್ಯತೆ ಉಂಟು. ಇಲ್ಲಿ ಬೆಡ್ರೂಮ್ ಬಂದಾಗ, ಪೂರ್ವದಲ್ಲಿ ಬೆಡ್ರೂಮ್ ಬಂದಾಗ ಸಮಾಜ ಸೇವೆಗೋಸ್ಕರ ನೀವು ನಿಮ್ಮನ್ನು ನೀವೇ ಮೀಸಲಾಗಿ ಇಡಬೇಕಾಗುತ್ತೆ ಅಥವಾ ಸಮಾಜ ಸೇವೆ ಮಾಡಲೇಬೇಕಾಗುತ್ತೆ. ಎಮರ್ಜೆನ್ಸಿ ಆದಾಗ ಖಂಡಿತ ಅದನ್ನು ಮಾಡ್ಕೊ. ಅದರ ಮುಖಾಂತರ ನೇಮ್ ಬರುತ್ತೆ, ಫೇಮ್ ಬರುತ್ತೆ, ಅದರ ಮುಖಾಂತರ ನೇಮ್ ಫೇಮ್ ಬರೋದು, ಬೇರೆ ಯಾವುದೇ ಅಲ್ಲಿ ಅವಕಾಶಗಳು ಇಲ್ಲ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ಅಮ್ಮ ನಮಸ್ತೆ. ಎಲ್ಲಿಂದ ಅಂತ? ನನ್ನ ಮಗನ ಬಗ್ಗೆ ಕೇಳಿದ್ರು. ಎಲ್ಲಿಂದ ಮಾತಾಡೋದಮ್ಮ? ಕುಂಬ್ಳೆ. ಕುಂಬ್ಳೆ, ಕುಂಬ್ಳೆಯಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗನ ಬಗ್ಗೆ. ಮಗನ ಹೆಸರು ಹುಟ್ಟಿದ ದಿನಾಂಕ? 29/10/1996. ಸಂಜೆ 7:58. ಅವನ ಜಾಬ್ ನ ಬಗ್ಗೆ ತಿಳ್ಕೊಳ್ಬೇಕಿತ್ತು. ಆಯ್ತಮ್ಮ. ಸಂಜೆ 7:58 ಹುಟ್ಟಿದಲ್ಲಿಮ್ಮ? ಮಂಗಳೂರಲ್ಲಿ. ಮಂಗಳೂರಲ್ಲಿ ಹುಟ್ಟದು. ಓಕೆ. ಜಾತಕ ಬಂದು ರೋಹಿಣಿ ನಕ್ಷತ್ರ ವೃಷಭ ರಾಶಿನಮ್ಮ? ರೋಹಿಣಿ ನಕ್ಷತ್ರ ವೃಷಭ ರಾಶಿಯ ಜಾತಕ. ಓಕೆ, ನೋ ಪ್ರಾಬ್ಲಮ್. ಏನಾಗುತ್ತೆ ನೋಡೋಣ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಹೇಗಪ್ಪ ಕೆಲಸ ಮಾಡ್ತದೆ, ಜೊತೆಗೆ ರಾಹು ದಶೆ ನಡೀತಂಟಮ್ಮಿಗೆ. ಓಕೆ, ಯಾವ ದಶೆ? ರಾಹು ದಶೆ ನಡೀತಂಟವನಿಗೆ. ರಾಹು ದಶೆಯಲ್ಲಿ ಏನಪ್ಪ, ರಾಹು ದಶೆಯಲ್ಲಿ ಪರವಾಗಿಲ್ಲ, ಬಟ್ ಹೈಯರ್ ಎಜುಕೇಷನ್ಗೆ ಬೇಕಾಗಿ ಹಣಕಾಸನ್ನು ಖರ್ಚು ಮಾಡ್ತಾರೆ ಅನ್ನೋ ಇಂಡಿಕೇಶನ್ ಇದೆ. ಸೊ ಅದನ್ನು ಮಾಡ್ಕೊಳ್ಳಿ, ಅದರಲ್ಲಿ ಪ್ರಾಬ್ಲಮ್ ಅಂತೂ ಖಂಡಿತ ಇಲ್ಲ. ಇನ್ನು 20-29 ರನ್ನಿಂಗ್ ಆಗ್ತೊಂಟು ಆಗೇಪ್ಪ ಏನಪ್ಪ ಆಗುತ್ತೆ 20-29. ಓಕೆ, 20-29 ಅವ್ರಿಗೆ ಅಂಥ ಸಮಸ್ಯೆ ಅಂತೂ ಖಂಡಿತ ಇಲ್ಲಮ್ಮ. ಜಾಬಲ್ಲಿ ಇದ್ದಾರಮ್ಮ ಇಲ್ವಾ ಹೇಳಿ? ಇಲ್ಲ ಇಲ್ಲ ಇಲ್ಲ, ಜಾಬಲ್ಲಿ ಇಲ್ಲ. ಜಾಬಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಉಂಟಾ? ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ? ಓಕೆ, ಜಸ್ಟ್ ವೈಟ್ ಅಮ್ಮ, ಹೇಳ್ಕೊಡ್ತೇನೆ ನಿಮಗೆ. 25-25 ಏನು ಜಾಬ್ ಆಗುತ್ತೆ ಅವ್ರಿಗೆ? ಅಯ್ಯೋ, ಜಾಬ್ ಆಗುವಂಥ ಯೋಗ ತುಂಬ ಜಾಸ್ತಿ ಅಲ್ಲಮ್ಮ. ಈಗ ಈಗಾಗಲೇ ಜಾಬ್ ಆಗುವಂಥ ಯೋಗನೇ ಉಂಟಲ್ಲಮ್ಮ, ಆಲ್ರೆಡಿ ಉಂಟಲ್ವ ಇದರಲ್ಲಿ. ಆನಂತರ ಇದರಲ್ಲಿ ಏನಾಗುತ್ತೆ ಈಗ, ಜಸ್ಟ್ ವೈಟ್ ಅಮ್ಮ. ಶನಿ, ಓಕೆ ಗುರು. ಇನ್ನೊಂದು ನನ್ನ ಲೆಕ್ಕದಲ್ಲಿ ವಿದಿನ್ 1 ಮಂತ್ ಒಳಗೆ, 1 ತಿಂಗಳೊಳಗೇನೆ ಜಾಬ್ ಆಗಬೇಕಂತ ಉಂಟಮ್ಮ.
ಒಂದು ತಿಂಗಳ ಒಳಗೆ ಜಾಬ್ ಆಗಬೇಕು ಅಂತ ಇಂಡಿಕೇಶನ್ ಇದೆ. ಹಾಗಾದ್ರೆ ಜಾಬ್ ಆಗುತ್ತೆ, ಅವ್ರಿಗೆ ತೊಂದರೆ ಇಲ್ಲ. ಬಹಳ ಒಳ್ಳೆಯ ಯೋಗ ಬಂದು ನಿಂತಿದೆ, ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಹೇಳಿ, ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಹೇಳಿ. ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಮ್ಮ. ವಿದಿನ್ 1 ಮಂತಲ್ಲಿ ಜಾಬ್ ಆಗುತ್ತೆ. ಒಳ್ಳೇದಾಗಲಿ, ಓಕೆನಾ? ಓಕೆ, ಒಳ್ಳೇದಾಗಲಿ. ಮಗ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ. ರೈಟ್, ಓಕೆ. ಸೊ ಈಸ್ಟಲ್ಲಿ ನೀವು ಬೆಡ್ರೂಮನ್ನು ಮಾಡಿಕೊಂಡಾಗ ಸೋಷಲ್ ಕನೆಕ್ಷನನ್ನು ಬಹಳ ಚೆನ್ನಾಗಿಟ್ಕೊಳ್ಳಿ. ನೋಡಿ, ಬೆಡ್ರೂಮ್ ಎಲ್ಲೆಲ್ಲಿ ಬಂದು ನೋಡಿ, ಇಲ್ಲಿ ಬಂದಾಗ ನಿಮಗೆ ಹಿರಿಯರ ಆಸ್ತಿಪಾಸ್ತಿನ ಉಪಯೋಗ ಮಾಡಬೇಕು. ಇಲ್ಲಿ ಬಂದಾಗ ಅವಕಾಶಗಳನ್ನು ನೀವು ಸೃಷ್ಟಿ ಮಾಡಬೇಕು, ಅವಕಾಶಗಳನ್ನು ತೆಗೆದುಕೊಳ್ಳುವ ಹಾಗಿಲ್ಲ, ಅವಕಾಶಗಳು ಯಾರಿಗೂ ಬಾರದ ಹಾಗೆ ನೋಡಿಕೊಳ್ಳುವ ಹಾಗಿಲ್ಲ. ಇಲ್ಲಿ ಬಂದಾಗ ಎಲ್ಲ ರೀತಿಯಲ್ಲೂ ಕೂಡ ಸೋಷಲ್ ಕನೆಕ್ಷನನ್ನು ಚೆನ್ನಾಗಿಟ್ಕೊಳ್ಬೇಕಾಗುತ್ತೆ. ಅದರ ಮುಖಾಂತರನೇ ನಿಮಗೆ ನೇಮ್ ಫೇಮ್ ಬರುತ್ತೆ, ಅಥವಾ ನೀವು ಅದರ ಮುಖಾಂತರ ಫೇಮಾಕ್ಸ್ ಆಗ್ತಾರೆ. ಓ, ತುಂಬ ಚೆನ್ನಾಗಿದೆ, ಈಗ ಇನ್ನು ರಾಜಕಾರಣಿ ಅಂತ ಇಟ್ಕೊಳ್ಳೋಣ, ಇಲ್ಲಿ ಬೆಡ್ರೂಮ್ ಮಾಡಿದ್ದೀರಿ, ಓಕೆ, ನೋ ಪ್ರಾಬ್ಲಮ್. ಬಟ್ ಆ ಸೋಷಲ್ ಕನೆಕ್ಷನ್ ಹಾಳು ಮಾಡಿಕೊಂಡಾಗ ನಿಮ್ಮ ಬೆಡ್ರೂಮಲ್ಲಿ ನಿಮಗೆ ರಿಲ್ಯಾಕ್ಸೇಷನ್ ಇಲ್ಲ ಅಲ್ವಾ, ನಿದ್ದೆನೇ ಬರದೆ ಹೋಗ್ಬೋದು ಅಂತ ಒಂದು ಪರಿ. ಬಟ್ ಅವರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು. ನಿಮ್ಮ ಜೊತೆ ಯಾರಿದ್ದಾರೆ, ನಿಮ್ಮ ಜೊತೆಗಾರರು ಯಾರಿದ್ದಾರೆ, ಅಥವಾ ನಿಮ್ಮ ಪಕ್ಷನೇ ಇರ್ಬೋದು ಅದರಲ್ಲಿ ಯಾರಿದ್ದಾರೆ, ಅಥವಾ ಸೋಷಲ್ ಆಗಿ ಜನರಲ್ ಆಗಿ ಸೋಷಲ್ ಕನೆಕ್ಷನ್ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದಾಗ, ಆನಂತರ ಸ್ವಲ್ಪ ಹೆಲ್ಪನ್ನು ಕೂಡ ಮಾಡಿದಾಗ, ಅವ್ರಿಗೆ ಸಹಾಯವನ್ನು ಕೂಡ ಮಾಡಿದಾಗ, ಮಸ್ತ್ ಫೇವರೇಬಲ್ ಅದ ರಿಸಲ್ಟ್ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ತದಪ್ಪ. ರೈಟಾ? ಓಕೆನಾ? ಇದು ಬೆಡ್ರೂಮ್ಗೆ ಸಂಬಂಧಪಟ್ಟಿದೆ. ಈಗ ಅಲ್ಲಿ ಬೇರೆ ಬೇರೆ ಝೋನ್ ಇದೆ, ಬೇರೆ ಬೇರೆ ಝೋನಲ್ಲಿ ಬಂದಾಗ ಬೇರೆ ಬೇರೆ ರೀತಿಯ ರಿಸಲ್ಟ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಸ್ಟ್ ಆಫ್ ನಾರ್ತ್ ಈಸ್ಟಲ್ಲಿ ಬೆಡ್ರೂಮ್ ಬಂತು, ಪೂರ್ವದ ಈಶಾನ್ಯ ಭಾಗದಲ್ಲಿ ಈ ಬೆಡ್ರೂಮ್ ಇಲ್ಲಿ ಬಂತು. ಯಾವಾಗಲೂ ಎಂಜಾಯ್ ಮಾಡ್ತಾ ಇರ್ತಾರೆ, ನಿಮ್ಗೆ ಯಾವುದರಲ್ಲಿ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುವುದಿಲ್ಲ ನಿಮಗೆ ಅಂತ, ಅಥವಾ ನಿದ್ದೆ ಮಾಡೋದೇ ಎಂಜಾಯ್ಮೆಂಟ್ ನಿಮಗೆ ಅಂತ ಒಂದು ಪರಿಸ್ಥಿತಿ ಇರ್ತದೆ. ಆನಂತರ ಗಂಡ ಹೆಂಡತಿ ಬೆಡ್ರೂಮ್ ಏನಾದರೂ ಇಲ್ಲಿ ಬಂದುಬಿಡ್ತು ಅಂದಾಗ ಅವರು ಪಾರ್ಟ್ನರನ್ನು ಬಾರಿ ಬಾರಿಗೂ ಚೇಂಜ್ ಮಾಡುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಅದನ್ನು ಕೂಡ ಜಾಗ್ರತೆ ಮಾಡಬೇಕಾಗಿದೆ. ರೈಟ್ ತಾನೆ? ಓಕೆನಾ? ಸೊ ಯಾಕೆ ರಿಲ್ಯಾಕ್ಸೇಷನ್ ಎಲ್ಲಿಂದ ಬರುತ್ತೆ ನಿಮಗೆ? ಪಾರ್ಟ್ನರನ್ನು ಚೇಂಜ್ ಮಾಡೋದ್ರ ಮುಖಾಂತರ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅದು ಇದು ಅಂತ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಕೇರ್ಫುಲ್ ಆಗಿರಬೇಕು ಇಲ್ಲಿ ಬೆಡ್ರೂಮ್ ಇರುವಾಗ. ಇಲ್ಲಿರುವಾಗ ವಿಷಯ ಬೇರೆ, ಇಲ್ಲಿರುವಾಗ ವಿಷಯ ಬೇರೆ, ಇಲ್ಲಿರುವಾಗ ವಿಷಯ ಬೇರೆ, ಇಲ್ಲಿ ಬೇರೆ. ಓಕೆ, ಎಲ್ಲ ಕಡೆ ಬಂದಾಗ ಅದರ ವಿಷಯ ಬೇರೆ ಬೇರೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್. ಅದಕ್ಕೋಸ್ಕರ ನೀವು ನೋಡ್ಕೊಳ್ಳಿ ಎಲ್ಲಿ ಮಲಗ್ತಾ ಇದ್ದೀರಾ, ಏನಾಗ್ತಾ ಉಂಟು, ಏನಾಗ್ತಾ ಇಲ್ಲ, ಅದರ ಬಗ್ಗೆ ಗಮನ ಕೊಡಿ. ತುಂಬ ಚೆನ್ನಾಗಿರ್ತಾರೆ ಕರೆಯಲ್ಲಿದ್ದರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್ ಅಲ್ಲಿಂದ? ಇದು ಮಂಗಳೂರಿಂದ ಬೇಬಿ ಕುಮಾರ್. ಸರ್, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 1/1/68. ಸಮಯ? ಸಮಯ ಬೆಳಿಗ್ಗೆ ಅಂತ ಹೇಳ್ತಾರೆ. ಜಾತಕ ಇಲ್ವಾ ಸರ್ ನಿಮಗೆ? ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ. ಅದಂತೂ ಬರ್ತದೆ ಸರ್, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ. ಅದು ಕೂಡ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಧನು ರಾಶಿ ಬರ್ತಾ ಉಂಟು. ಈಗ ಏನು ಮಾಡೋಣ? ಜಾತಕ ಇಲ್ವಾ ಸರ್ ನಿಮ್ಮದು? ಜಾತಕ ಇಲ್ಲ ಸರ್. ಜಾತಕ ಇಲ್ಲ, ಮತ್ತೆ ಏನಪ್ಪ ಮಾಡ್ಲಿಕ್ಕೆ ಆಗುತ್ತೆ ಈಗ? ನೋಡೋಣ, ಜಸ್ಟ್ ವೆಯ್ಟ್ ಸರ್, ನೋಡೋಣ. ನೀವು ಕರೆ ಮಾಡಿದಿರಿ ಸೋಮವಾರ. ಓಕೆ, ಸೊ ಓಕೆ, ಇದರಲ್ಲಿ ಬರುವುದಿಲ್ಲ ಸರ್ ನೀವು ಹೇಳಿರುವಂಥದ್ದು. ಡೇಟ್ ಚೇಂಜ್ ಮಾಡಿದ್ರೆ ಬರುವುದಿಲ್ಲ. ಓಕೆನಾ? ಈಗ ಸಮಯ ಮೀರ್ತಾ ಉಂಟು ಸರ್, ನಾನು ಮಾತಾಡುವಾಗಿಲ್ಲ. ನೆಕ್ಸ್ಟ್ ಟೈಮ್ ಕರೆ ಮಾಡಿ. ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆನಾ? ಡೇಟ್ ಆಫ್ ಬರ್ತಲ್ಲ ಕರೆಕ್ಟಾಗಿ ಇಟ್ಕೊಂಡು ಕರೆ ಮಾಡಿ. ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ. ಈಗ ಸಮಯ ಮೀರ್ತಾ ಇರೋದ್ರೆ ನನಗೆ ತುಂಬ ಮಾತಾಡಲಿಕ್ಕೆ ಆಗಲಿಲ್ಲ. ನಾಳೆ ಕರೆ ಮಾಡಿ ಪ್ರಶ್ನೆಗಳನ್ನ ಹಾಕಿ ಉತ್ತರಿಸ್ತೇನೆ ನಿಮಗೆ. ರೈಟಾ? ಓಕೆನಾ? ಹಾಗಾದರೆ ಇದರ ಬಗ್ಗೆ, ಬೆಡ್ರೂಮ್ ಬಗ್ಗೆ ನಿಮಗೆ ಸಾಧಾರಣ ಮಟ್ಟಿಗೆ ವಿಷಯ ತಿಳಿತು ಅಂತ ಇಟ್ಕೊಳ್ತೀನಪ್ಪ. ಈಗ ಸಮಯ ಮೀರ್ತಾ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದ್ದೀವಿ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.